ನಮಸ್ಕಾರ ಎಲ್ಲರಿಗೂ. ಭಾರತದ ಅತ್ಯಂತ ದೊಡ್ಡ ಕಲಿಕಾ ವೇದಿಕೆಯಾದಂತಹ ಅನ್ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 10 ಅಕ್ಟೋಬರ್ 2020 ಕರೆಂಟ್ ಅಫೇರ್ಸ್ ತರಗತಿಗಳನ್ನು ಸ್ಟಾರ್ಟ್ ಮಾಡೋಣ. ಅನ್ಅಕಾಡೆಮಿಯಲ್ಲಿ ಡೈಲಿ T20 ಚಾಂಪಿಯನ್ಶಿಪ್ ನಡೀತದೆ. ಅಂದರೆ ಇದರಲ್ಲಿ ರಾತ್ರಿ 8 ಗಂಟೆಗೆ ಡೈಲಿ ಎಕ್ಸಾಮಿನೇಷನ್ ಇರುತ್ತೆ. ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಪ್ಪ ಅಂತಂದರೆ 20 ಕ್ವಶನ್ ಇರುತ್ತೆ. 10 ಕ್ವಶನ್ನು ನಿಮಗೆ ಸಬ್ಜೆಕ್ಟಿಂದ ಬರುತ್ತೆ, 10 ಕ್ವಶನ್ನು ನಿಮಗೆ ಕರೆಂಟ್ ಅಫೇರ್ಸಿಂದ ಬರುತ್ತೆ. ಸೊ 20 ಕ್ವಶನ್ನು ನಿಮಗೆ ಡೈಲಿ ಪ್ರಾಕ್ಟೀಸ್ ಆಗುತ್ತೆ. ಸೊ 8 ಗಂಟೆಯಿಂದ 8:20 ಟೆಸ್ಟ್ ಇರುತ್ತೆ ಮತ್ತು 8:30 to 9:00 ತನಕ ಇದರ ಡಿಸ್ಕಷನ್ ಇರುತ್ತೆ. ಸೊ ಓಕೆ, ಸೊ ದಯವಿಟ್ಟು ಇದನ್ನು ಅಟೆಂಡ್ ಮಾಡಿ. ಸೊ ಅಟೆಂಡ್ ಮಾಡಬೇಕಾದ್ರೆ ಈ ಕೆಳಗಿನ ಲಿಂಕನ್ನು ಬಳಸಿ. ಓಕೆ, ಸೊ ಈ ಲಿಂಕನ್ನು ಬಳಸಿ ಆ ಚಾಂಪಿಯನ್ಶಿಪ್ಗೆ ಹೋಗಿ ತಾವು ಎನ್ರೋಲ್ ಮಾಡ್ಕೊಂಡ್ರೆ ಡೈಲಿ ತಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ಈ PDFಗಾಗಿ ತಾವೇನು ಮಾಡಬೇಕು, ನಮ್ಮ KPSC ಕರೆಂಟ್ ಅಫೇರ್ಸ್ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಬೇಕಾಗುತ್ತೆ. ಸೊ ಅನ್ಅಕಾಡೆಮಿಯಲ್ಲಿ SDA FDA ಗಳಿಗೆ ಪ್ರಿಪೇರ್ ಆಗುವಂತಹ ವಿದ್ಯಾರ್ಥಿಗಳಿಗೆ ವಿಜಯ್ ಬ್ಯಾಚ್ ಕೋರ್ಸ್ ನಡೀತಾ ಇದೆ. ಓಕೆ, ಸೊ ಇದು 13 ಅಕ್ಟೋಬರ್ ಅಂದರೆ ಬರುವಂತಹ ಮಂಗಳವಾರದಂದು ಸ್ಟಾರ್ಟ್ ಆಗ್ತದೆ. KS ಓದುವಂತಹ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಂ ಅವರಿಗೆ ಮತ್ತು ಕನ್ನಡ ಮೀಡಿಯಂ ಅವರಿಗೆ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಇಂಗ್ಲೀಷ್ ಮೀಡಿಯಂ ಬಂದು ನಿಮಗೆ ಗುರುವಾರ ಮತ್ತು ಕನ್ನಡ ಮೀಡಿಯಂ ಬಂದು ಬುಧವಾರ. ಓಕೆ, ಸೊ ಇಂಟ್ರೆಸ್ಟ್ ಇದ್ದಂಥವರು ಶುರು ಮಾಡ್ತಿರುವಂಥವ್ರು ಇದನ್ನು ದಯವಿಟ್ಟು ಜಾಯಿನ್ ಆಗಿ. ಸೊ ಜಾಯಿನ್ ಆಗಬೇಕಾದ್ರೆ ನೀವು ನನ್ನ ರೆಫರಲ್ ಕೋಡನ್ನು ಉಪಯೋಗಿಸ್ಕೋಬೋದು. ಓಕೆ, ಸೊ ಧ್ರುವ 10 ಅಂತ ಹೇಳಿ ನನ್ನ ರೆಫರಲ್ ಕೋಡ್ ಇರುತ್ತೆ. ಸೊ ಇಂದಿನ ತರಗತಿಗಳನ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಟಾಪಿಕ್ ಏನಪ್ಪ ಇವತ್ತಿಗೆ ಅಂತಂದರೆ, ಈಗ ಮೊನ್ನೆಯಿಂದ ನಾವೇನು ಮಾಡಿದ್ವಿ, 7, 8, 9 ನೊಬೆಲ್ ಪ್ರಶಸ್ತಿಗಳನ್ನ ಕೊಟ್ಟಿರೋದನ್ನ ಸಾಕಷ್ಟು ನೋಡಿದ್ದೇವೆ. ಸೊ ಫಿಸಿಕ್ಸಲ್ಲಿ ನೋಡಿದ್ದೇವೆ, ಕೆಮಿಸ್ಟ್ರಿ ನೋಡಿದ್ದೇವೆ, ಮೆಡಿಸಿನ್ಸಲ್ಲಿ ನೋಡಿದ್ದೇವೆ. ಓಕೆ, ಸೊ ಇಂದು ನೊಬೆಲ್ ಶಾಂತಿ ಪ್ರಶಸ್ತಿ ಬಗ್ಗೆ ಕುರಿತಾಗಿ ಮಾತಾಡೋಣ. ಸೊ ನೊಬೆಲ್ ಶಾಂತಿ ಪ್ರಶಸ್ತಿ 2020 ನೊಬೆಲ್ ಶಾಂತಿ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ, WFP ಅಂದರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್, ವಿಶ್ವ ಆಹಾರ ಯೋಜನೆ ಎನ್ನುವಂತಹ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ. ಸೊ ಈ ಸಂಸ್ಥೆ ಏನಪ್ಪ ಮಾಡ್ತು ಒಂದು ಈ ರೀತಿಯಾದಂತಹ ಒಂದು ಪ್ರಶಸ್ತಿಯನ್ನು ಕೊಡಬೇಕಾದಾಗ ಅಂತ ನಾವು ನೋಡಿದಾಗ ಈಗೇನಾಗುತ್ತೆ, ಸಾಕಷ್ಟು ಘರ್ಷಣೆ ಬಿಡಿದಂತಹ ಪ್ರದೇಶಗಳಿವೆ. ಸೊ ವಾರ್ ಟೋನ್ ಝೋನ್ಸ್ ಇನ್ ದ ವರ್ಲ್ಡ್ ಅಂತ ಹೇಳಿ ಕರಿತೀವಿ. ಸೊ ಈಗ ಎಲ್ಲೆಲ್ಲಿ ಘರ್ಷಣೆ ನಡೀತಾ ಇದೆ ಅಂತ ನಾವು ನೋಡಿಕೊಂಡಾಗ ಅದು ಸಿರಿಯಾ ಇರಬಹುದು, ಯಮನ್ ಇರಬಹುದು, ಅಥವಾ ಸುಡಾನ್ ಪ್ರದೇಶ ಇರಬಹುದು, ಅಥವಾ ವೆನಿಜುಯೆಲಾ ಇರಬಹುದು. ಸೊ ಈ ಎಲ್ಲ ಪ್ರದೇಶಗಳಲ್ಲಿ ಇಂದು ವಾರ್ ನಡೀತಾ ಇದೆ. ಓಕೆ, ಸೊ ಈ ಘರ್ಷಣೆಗೆ ಪೀಡಿತವಾಗಿಂತಹ ಒಂದು ಜಾಗಗಳಲ್ಲಿ ಏನಾಗಿರುತ್ತೆ, ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗಿರುತ್ತೆ. ಸೊ ಆರ್ಥಿಕ ವ್ಯವಸ್ಥೆ ಕುಸಿದಿರುವಂತಹ ಒಂದು ಪಕ್ಷದಲ್ಲಿ ಅಲ್ಲಿನ ಕೃಷಿ ವ್ಯವಸ್ಥೆ ಕುಸಿದು ಹೋಗಿರುತ್ತೆ. ಆದರೆ ಅಲ್ಲಿ ಜನ ಇದ್ದಾರಲ್ವಾ ಏನೇನು, ಸೊ ಜನ ಇದ್ದಾರೆ ಮತ್ತು ಅವರಿಗೆ ಆಹಾರದ ಅವಶ್ಯಕತೆ ಇರುತ್ತೆ. ಸೊ ಆದರೆ ಕೃಷಿ ವ್ಯವಸ್ಥೆ ಕುಸಿದಿದೆ, ಆರ್ಥಿಕ ವ್ಯವಸ್ಥೆ ಕುಸಿದಿದೆ, ಸಪ್ಲೈ ಚೈನ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಕುಸಿದು ಹೋಗಿರುತ್ತೆ. ಸೊ ಈ ಒಂದು ಹಂತದಲ್ಲಿ ಫಾರ್ಮಿಂದ ಹಿಡಿದು ಮನೆಗಳಿಗೆ ಯಾವ ರೀತಿಯಂತಹ ಒಂದು ಸಪ್ಲೈ ಇತ್ತು ಅದು ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಆಗಿದೆ. ಸೊ ಈ ಒಂದು ಸಮಯದಲ್ಲಿ ಜನರಿಗೆ ಆಹಾರವನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇತ್ತು. ಸೊ ಈ ಸಂಸ್ಥೆಯ ಹೆಸರೇನಪ್ಪ ಅಂತಂದರೆ ವಿಶ್ವ ಆಹಾರ ಯೋಜನೆ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ಸೊ ಇವರು ಮಾಡಿದಂತಹ ಒಂದು ಶ್ಲಾಘನೀಯವಾದಂತಹ ಒಂದು ಸಾಧನೆಗೆ 2020 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಓಕೆ, ತಾವು ಇದನ್ನು ನೋಟ್ ಮಾಡಿಕೊಳ್ಬೇಕು. ಸೊ ಇನ್ನು ಹೆಚ್ಚಿನದಾಗಿ ಹೇಳೋದಾಗಿದ್ರೆ ಇದು ಫಾರ್ಮ್ ಆಗಿದ್ದು ಯಾವಾಗಪ್ಪ ಅಂತಂದರೆ 1961 ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ರೋಮ್ ಇಟಲಿಯಲ್ಲಿ. ಸದ್ಯದ ಹೆಡ್ ಯಾರು ಇದಕ್ಕೆ ಅಂತಂದರೆ ಡೇವಿಡ್ ಬೀಸ್ಲಿ. ಸೊ ಈ ಮೂರು ಫ್ಯಾಕ್ಟರ್ ಕೂಡ ತಮ್ಮ ಎಕ್ಸಾಮ್ಸ್ಗಳೇ ಬಹಳ ಮುಖ್ಯ ಆಗುತ್ತೆ, ಇದನ್ನು ಕೇಳುವಂತಹ ಸಾಧ್ಯತೆ ಬಹಳ ಹೆಚ್ಚಿದೆ. ಓಕೆ, ನೆಕ್ಸ್ಟ್. ಸೊ ನಮ್ಮಲ್ಲಿ ಭಾರತದಲ್ಲಿ ಯಾರ್ಯಾರಿಗೆ ನೊಬೆಲ್ ಪ್ರಶಸ್ತಿ ಒಲದು ಬಂದಿದೆ ಅನ್ನೋದನ್ನು ಒಂದು ಲಿಸ್ಟ್ ಮಾಡಿದ್ದೀನಿ ನಾನು ಇಲ್ಲಿ. ಓಕೆ, ಈ ಲಿಸ್ಟಲ್ಲಿರುವಂಥದ್ದು ಪ್ರತಿಯೊಂದು ಮುಖ್ಯ, ಇದು ಎಕ್ಸಾಮ್ಸಲ್ಲಿ ಬರುತ್ತೆ, ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ರವೀಂದ್ರನಾಥ್ ಟಾಗೋರ್ ಅವರಿಗೆ ಲಿಟ್ರೇಚರ್ ಫೀಲ್ಡ್ನಲ್ಲಿ 1913 ಇಲ್ಲಿ ಇಲ್ಲಿ ಹೇಳಿದಂಥ ಮೂರು ಕೂಡ ಬಹಳ ಮುಖ್ಯ, ಅಂದರೆ ಹೆಸರು, ಅವರ ಫೀಲ್ಡ್ ಮತ್ತು ಯಾವ ವರ್ಷ ಅವರಿಗೆ ಪ್ರಶಸ್ತಿ ಒಲಿದು ಬಂದಿತ್ತು ಅಂತ ಹೇಳಿ. ಓಕೆ, ರವೀಂದ್ರನಾಥ್ ಟಾಗೋರ್ ಅವ್ರಿಗೆ ಲಿಟ್ರೇಚರ್ 1913. ಇನ್ನೊಂದು ಏನಪ್ಪ ಇಲ್ಲಿ ನೀವು ಮಾಡಬೇಕಾದಂತಹ ಕೆಲಸ ಅಂತಂದರೆ, ಯಾವ ಒಂದು ವರ್ಕ್ಗಾಗಿ, ಯಾವ ಒಂದು ಕೆಲಸಕ್ಕಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ತಾವು ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಬೇಕಾಗತ್ತೆ. ಈಗ ರವೀಂದ್ರನಾಥ್ ಟಾಗೋರ್ಗಾದ್ರೆ ಲಿಟ್ರೇಚರ್ ಫೀಲ್ಡಲ್ಲಿ ಬಂದಿತ್ತು 1913. ಯಾತಕ್ಕಾಗಿ, ಗೀತಾಂಜಲಿಗಾಗಿ. ಓಕೆ, ಸೊ ಸರ್ ಸಿ ವಿ ರಾಮನ್ ಅವ್ರಿಗೆ ಫಿಸಿಕ್ಸ್ ಭೌತಶಾಸ್ತ್ರ ಒಂದು ಫೀಲ್ಡ್ನಲ್ಲಿ ಬಂದಿತ್ತು 1930. ಸೊ ಏನಪ್ಪ ಸಾಧನೆ ಮಾಡಿದ್ರು ಅವರು, ರಾಮನ್ ಎಫೆಕ್ಟ್, ಕರೆಕ್ಟ್. ಸೊ ಅದೇ ರೀತಿಯಲ್ಲಿ ತಾವು ಹರ್ಗೋಬಿಂದ್ ಖುರಾನ, ಮದರ್ ತೆರೆಸಾ, ಚಂದ್ರಶೇಖರ್, ಅಮರ್ತ್ಯ ಸೇನ್, ವೆಂಕಟರಾಮನ್, ರಾಮಕೃಷ್ಣನ್, ಕೈಲಾಶ್ ಸತ್ಯಾರ್ಥಿ ಮತ್ತು ಅಭಿಜಿತ್ ಬ್ಯಾನರ್ಜಿ
ಇವರು ಯಾವ ಫೀಲ್ಡಲ್ಲಿ ಇವರು ಸಾಧನೆ ಮಾಡಿದ್ದಾರೆ, ಯಾವ ವರ್ಷ ಪ್ರಶಸ್ತಿ ಒಲದು ಬಂದಿದೆ, ಮತ್ತು ಇವರ ವರ್ಕ್ ಏನು ಅನ್ನೋದನ್ನು ತಾವು ದಯವಿಟ್ಟು ನೋಡ್ಕೋಬೇಕು, ಇದನ್ನು ನೋಟ್ಸ್ ಮಾಡ್ಕೊಳ್ಬೇಕು. ಓಕೆ, ಅಪ್ಲೈ ವಾಟ್ ಯು ಸ್ಟಡಿ, ಸ್ವಲ್ಪ ಕ್ವಶನ್ಸ್ಗಳನ್ನ ಹೇಳ್ತೀನಿ. ಸೊ ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಅವಾರ್ಡೆಡ್ ದ ನೊಬೆಲ್ ಪೀಸ್ ಪ್ರೈಸ್ ಇನ್ 2014 ಅಲಾಂಗ್ ವಿತ್ ಕೈಲಾಸ್ ಸತ್ಯಾರ್ಥಿ? ಸೊ ಕೈಲಾಸ್ ಸತ್ಯಾರ್ಥಿ ಅವರಿಗೆ 2014 ನೊಬೆಲ್ ಶಾಂತಿ ಪ್ರಶಸ್ತಿ ಬಂದಿತ್ತು. ಇವರು ಇದನ್ನು ಯಾರ ಜೊತೆ ಹಂಚಿಕೊಂಡ್ರು ಅನ್ನೋದನ್ನು ತಾವು ಇಲ್ಲಿ ಹೇಳಬೇಕು. ಸೊ ನಾಲ್ಕು ಆಪ್ಷನ್ ಇದೆ, ಅಭಿಜಿತ್ ಬ್ಯಾನರ್ಜಿ, ಜೀನ್ ಡ್ರೀಸ್, ಮಲಲಾ ಯೂಸುಫ್ ಝಾಯ್, ಅಮರ್ತ್ಯ ಸೇನ್. ಓಕೆ, ಸೊ ಇಲ್ಲಿ ಏನು ಗಮನಿಸಬೇಕು, ಬೇರೆಯವ್ರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬಂದಿದೆಯಾ ಅಂತ ಹೇಳಿ. ಓಕೆ, ಸೊ ಇನ್ನೊಂದು ಏನಿಲ್ಲಿ ಆನ್ಸರ್ ಏನಪ್ಪ ಅಂತಂತಂದ್ರೆ ಮಲಲಾ ಯೂಸುಫ್ ಝಾಯ್. ಓಕೆ, ಸೊ ಯಾಕೆ ಕೈಲಾಸ್ ಸತ್ಯಾರ್ಥಿ ಅವರಿಗೆ ಮತ್ತು ಮಲಲಾ ಯೂಸುಫ್ ಝಾಯಿ ಅವರಿಗೆ ಪ್ರಶಸ್ತಿ ಒಲಿದು ಬಂತು, ಓಕೆ, ಅದನ್ನು ತಾವು ಗಮನಿಸಬೇಕು ಸ್ವಲ್ಪ. ಓಕೆ, ಸೊ ಇಲ್ಲಿ ಏನು ಇನ್ನೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ, ಕೈಲಾಶ್ ಸತ್ಯಾರ್ಥಿ ಅವರ ಆರ್ಗನೈಸೇಷನ್ ಬಗ್ಗೆ ಕೂಡ ತಾವು ನೆನಪಿಟ್ಕೋಬೇಕು. ಬಚ್ಪನ್ ಬಚಾವ್ ಆಂದೋಲನ್ ಅಂತ ಹೇಳಿ ಕರೀತಾರೆ. ಸೊ ಇವರು ಏನು ಮಕ್ಕಳ ಒಂದು ಕಲಿಕೆ ವಿಚಾರವಾಗಿ ಮಾಡಿದಂತಹ ಸಾಧನೆಗೆ ಒಲಿದು ಬಂದಂಥದ್ದು. ಸೊ ಹೆಚ್ಚಿನ ವಿಚಾರಗಳಿಗೆ ದಯವಿಟ್ಟು ಇದನ್ನು ಸ್ವಲ್ಪ ಓದಿ. ವಾಟ್ ಈಸ್ ದ ಪೇರೆಂಟ್ ಆರ್ಗನೈಸೇಷನ್ ಆಫ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್? ಸೊ ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಮಾತೃ ಆರ್ಗನೈಸೇಷನ್ ಯಾವುದು ಅಂತ ಇಲ್ಲಿ ಕೇಳ್ತಿದ್ದಾರೆ. ಓಕೆ, ಇದು ಬಹಳ ಕನ್ಫ್ಯೂಸಿಂಗ್ ಆದಂತಹ ಪ್ರಶ್ನೆ, ನೋಡೋದಕ್ಕೆ ಅದು ಬಹಳ ಸುಲಭ ಅಂತ ಅನಿಸುತ್ತೆ, ಮತ್ತು ನಿಮ್ಮ ಪೊಲೀಸ್ ಎಕ್ಸಾಮಿನೇಷನಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಆಪ್ಷನ್ಸು ಅಂತಂದರೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಮತ್ತು ವರ್ಲ್ಡ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಸಾಮಾನ್ಯವಾಗಿ ಎಲ್ಲ ಒಂದು ಅಭ್ಯರ್ಥಿಗಳು ಏನು ಮಾಡ್ತಾರೆ ಇಲ್ಲಿ ಅಂತಂದರೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತೇಳಿ ಬರೀತಾರೆ. ಯಾಕಪ್ಪ ಅಂತಂದರೆ, ಇಲ್ಲಿ ಸರ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ಇದೆಯಲ್ಲ ಇಲ್ಲಿ, ಸೊ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನೇ ಇರಬೇಕು, ಇದೇ ಇದರ ಮಾತೃ ಸಂಸ್ಥೆ ಅಂಥೇಳಿ ಬರೀತಾರೆ. ಆದರೆ ಅದು ತಪ್ಪು ಉತ್ತರ ಆಗಿರುತ್ತೆ. ಯಾಕೆ? ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ ಏನಿದೆಯಲ್ಲ ನಮ್ಮ ಯುನೈಟೆಡ್ ನೇಷನ್ಸ್ದು, ಇದು ಇದರ ಮಾತೃ ಸಂಸ್ಥೆಯಾಗಿರುತ್ತದೆ. ಓಕೆ, ನೆಕ್ಸ್ಟ್. ಸೊ ಈ ಕೆಲವು ಅಲೈಡ್ ಟಾಪಿಕ್ಸ್ಗಳನ್ನು ನೋಡೋಣ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ರಿಲೇಟೆಡ್ ಆಗಿರುವಂಥದ್ದು. ಈಗ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇದೆ ಅಂದರೆ ಇದನ್ನು ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತೇಳಿ ಕರೀತಾರೆ. ಸೊ ಇದು ಏನಪ್ಪ ಮಾಡುತ್ತೆ ಅಂತಂದರೆ, ಇದು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಮತ್ತು ಫುಡ್ ಸೆಕ್ಯೂರಿಟಿ ಮೇಲೆ ವರ್ಕ್ ಮಾಡುತ್ತೆ. ಸೊ ಪೋಷಣೆ ಮತ್ತು ಆಹಾರ ಸುರಕ್ಷತೆಗಾಗಿ ಇದು ಜಗತ್ತಿನಾದ್ಯಂತ ವರ್ಕ್ ಮಾಡ್ತಾ ಇರುತ್ತೆ. ಓಕೆ, ಸೊ ಇಟ್ ಈಸ್ ಆಲ್ಸೋ ವೆರಿ ಸಿಮಿಲರ್ ಟು ಯುವರ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್. ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನು ಮಾಡುತ್ತೆ, ಆಹಾರನ ಒದಗಿಸ್ತಾ ಇದೆ. ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಏನು ಮಾಡ್ತಿದೆ, ಆಹಾರ ಇದು ವಾರ್ ಅಂಡ್ ಟೋರ್ ಕಂಟ್ರೀಸಲ್ಲಿ ವರ್ಕ್ ಮಾಡೋದಿಲ್ಲ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಅದು ಇದರ ಡಿಫರೆನ್ಸ್ ಅಂತ ನಾವು ಹೇಳ್ಬೋದು. ಸೊ ಇದು ಎಲ್ಲಿರುತ್ತೆ, ಶಾಂತಿ ನೆಲೆಸಿರುವಂತಹ ಒಂದು ಜಾಗಗಳಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಯಾವ ಒಂದು ದಿಕ್ಕಿನಲ್ಲಿ? ಪೋಷಣೆ. ಓಕೆ, ಸೊ ಕುಪೋಷಣೆಯನ್ನು ತೊಲಗಿಸುವುದಕ್ಕಾಗಿ ಮತ್ತು ಆಹಾರ ಸುರಕ್ಷತೆ, ಆಹಾರ ಭದ್ರತೆಯನ್ನು ಹೆಚ್ಚಿಸುವುದಕ್ಕಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಎಫ್ ಎ ಓ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಸಂಬಂಧಪಟ್ಟಂಗೆ ಏನಪ್ಪ ಕ್ವಶನ್ಸ್ ಬರ್ಬೋದು, ಇದರ ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಕೇಳ್ಬೋದು. ಇಲ್ಲದೆ ರೋಮ್ ಇಟಲಿಯಲ್ಲಿದೆ. ಇದರ ಸದ್ಯದ ಹೆಡ್ ಯಾರಾಗಿರ್ತಾರೆ, ಮುಖ್ಯಸ್ಥರ ಯಾರಾಗಿರ್ತಾರೆ ಅಂದರೆ ಇವ್ರನ್ನ ಮುಖ್ಯಸ್ಥರನ್ನ ಡೈರೆಕ್ಟರ್ ಜನರಲ್ ಅಂತ ಹೇಳಿ ಕರೀತಾರೆ. ಈಗ ಸದ್ಯಕ್ಕೆ ಚೀನಾ ದೇಶದ ಕೂ ದಾಂಗ್ಯು ಅವರು ಇದರ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಇಲ್ಲಿ ಅಂತಂದರೆ, ಇದರ ಒಂದು ಲ್ಯಾಟಿನ್ ಧ್ಯೇಯವಾಕ್ಯವಿದೆ, ಫಿಯೆಟ್ ಪ್ಯಾನಿಸ್ ಅಂತ ಹೇಳಿ. ಸೊ ಫಿಯೆಟ್ ಪ್ಯಾನಿಸ್ ಅಂದರೆ ಏನು ಇಲ್ಲಿ ಎಕ್ಸಾಕ್ಟ್ ಆಗಿ ಅಂತಂದರೆ, ಬ್ರೆಡ್ ಇರಲಿ ಅಂತ ಒಂದು ಲಿಟ್ರಲ್ ಟ್ರಾನ್ಸ್ಲೇಷನ್ ನಾವು ಮಾಡ್ಬೋದು. ಸೊ ಬ್ರೆಡ್ ಇರಲಿ ಅಂದರೆ ಅರ್ಥ ಏನು, ಲೆಟ್ ದೇರ್ ಬಿ ಫುಡ್ ಅಂತ ಅರ್ಥ. ಅಂದರೆ ಏನು, ಆಹಾರ ಎಲ್ಲರಿಗೂ ಒದಗಲಿ ಎನ್ನುವಂತಹ ಒಂದು ಧ್ಯೇಯವಾಕ್ಯವಾಗಿರುತ್ತೆ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ 1945 ಈ ಆಹಾರ ಮತ್ತು ಕೃಷಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಓಕೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಯಾವಾಗ ಸ್ಥಾಪನೆ ಆಯಿತು ಅವಾಗೇ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಕೂಡ ಸ್ಥಾಪನೆ ಆಯಿತು ಅನ್ನೋದನ್ನು ತಾವು ಇಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಕೆಲವು ವರ್ಕ್ಗಳು ಮಾಡಿದೆ ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಯಾತಕ್ಕಾಗಿ ಫೇಮಸ್ ಆಗಿದೆ ಅಂತ ನಾವು ನೋಡಿಕೊಂಡಾಗ, ಒಂದು ತುಂಬ ಇಂಪಾರ್ಟೆಂಟ್ ಕೆಲಸವನ್ನು ಮಾಡಿದೆ. ಏನಪ್ಪ ಅಂತಂದರೆ, ಕೋಡೆಕ್ಸ್ ಅಲಿಮೆಂಟಾರಿಯಸ್ ಅಂತ ಹೇಳಿ ಕರಿತೀವಿ. ಸೊ ವರ್ಲ್ಡ್ ಫುಡ್ ಆರ್ಗನೈಸೇಷನ್, ಈಗ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಏನು ಮಾಡ್ತಪ್ಪ ಅಂತಂದರೆ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆ ಕೂಡ್ಕೊಂಡು ಒಂದು ಕೋಡೆಕ್ಸ್ ಅಲಿಮೆಂಟೇರಿಯಸ್ ಕಮಿಷನ್ ಅಂತ ಹೇಳಿ ಸ್ಥಾಪನೆ ಮಾಡ್ತು. ಸೊ ಇದು ಏನು ಮಾಡ್ತು ಅಂತಂತಂದರೆ, ನಮ್ಮ ತಮ್ಮಲ್ಲಿ ತಾವು ನೋಡಿರ್ಬೋದು, ನಾವು ಹಲವಾರು ರೀತಿಯಂತಹ ಆಹಾರವನ್ನು ನಾವು ತಗೊಳ್ತೀವಿ, ಅದು ಸಂಸ್ಕರಿತ ಆಹಾರ ಇರಬಹುದು ಅಥವಾ ಒಂದು ಕಚ್ಚಾ ಆಹಾರವೇ ಇರಬಹುದು. ಸೊ ಸಂಸ್ಕರಿತ ಆಹಾರಗಳು, ಕಚ್ಚಾ ಆಹಾರಗಳು, ಇದರ ಸ್ಟ್ಯಾಂಡರ್ಡ್ಸ್ ಯಾವ ರೀತಿಯಲ್ಲಿ ಇರಬೇಕು? ಓಕೆ, ಇದರ ಪ್ಯಾಕೇಜಿಂಗ್ ಯಾವ ರೀತಿಯಲ್ಲಿ ಆಗಬೇಕು? ಇದು ಎಷ್ಟು ಯಾವ ರೀತಿಯಲ್ಲಿ ಇದನ್ನು ಸ್ಟೋರ್ ಮಾಡಬೇಕು? ಈಗ ಪ್ಯಾಕೇಜಿಂಗ್ ಮಾಡ್ತಾ ಇದ್ದೀರಿ ಅಂದರೆ ಅದ್ರ ಮೇಲೆ ಒಂದು ಲೇಬಲ್ ಬೇರೆ ಮಾಡಬೇಕಲ್ಲ. ಸೊ ಲೇಬಲ್ ಯಾವ ರೀತಿಯಲ್ಲಿ ಇರಬೇಕು, ಲೇಬಲ್ ಅಲ್ಲಿ ಏನೇನು ಇರಬೇಕು,
ಇದನ್ನೆಲ್ಲ ಗುರುತಿಸಿ ಮಾಡುವಂಥದ್ದೇ ಒಂದು ಇದರ ಮಾನದಂಡಗಳು, ಇದರ ಮಾರ್ಗಸೂಚಿಗಳನ್ನ ಮಾಡುವಂಥದ್ದೇ ಕೋಡೆಕ್ಸ್ ಎಲಿಮೆಂಟಾರಿಯಸ್ ಅಂತ ಹೇಳಿ ಕರಿತೀವಿ. ಸೊ ವಿಶ್ವಾದ್ಯಂತ ಸಾಕಷ್ಟು ಆರ್ಗನೈಸೇಷನ್ಗಳು ಅಂದರೆ ಗೌರ್ಮೆಂಟ್ ಕೂಡ ಇದನ್ನು ಮಾಡುತ್ತೆ. ಓಕೆ, ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ತರುವಂತಹ ಕೆಲವು ಈ ಮಾನದಂಡಗಳು, ಇದು ಮಾರ್ಗಸೂಚಿಗಳು ಏನಿರುತ್ತಲ್ಲ, ಇದನ್ನೆಲ್ಲ ಸಮನ್ವಯನ ಮಾಡಿ ಅದನ್ನು ಒಂದು ಸಂಯೋಜಿತ ಹಂತಕ್ಕೆ ತಂದು ಅಂದರೆ ಇಂಟಿಗ್ರೇಟ್ ಮಾಡಿ ಒಂದು ಕೋಡ್ ಅಂತ ಹೇಳಿ ಅದಕ್ಕೆ ಮಾಡ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ, ಕೋಡೆಕ್ಸ್ ಎಲಿಮೆಂಟಾರಿಯಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿದೆ, ಎಸ್ಪೆಷಲಿ ನಿಮ್ಮ ಕೆ ಎ ಎಸ್ ಮತ್ತು ಐ ಎ ಎಸ್ ಅಲ್ಲಿ. ಓಕೆ, ಸೊ ಇದನ್ನು ನೆನಪಿಟ್ಕೊಳ್ಳಿ, ಕೋಡೆಕ್ಸ್ ಎಲಿಮೆಂಟಾರಿಯಸ್ ಯಾರು ಕೊಡ್ತಾರಂಥದ್ದು, ಎಫ್ ಎ ಒ ಮತ್ತು ಡಬ್ಲ್ಯೂ ಹೆಚ್ ಒ. ಓಕೆ, ಈ ಎರಡು ಒಂದು ಆರ್ಗನೈಸೇಷನ್ನ ಜಂಟಿಯಲ್ಲಿ ಇದು ಬಂದಿರುವಂಥದ್ದು. ಓಕೆ, ಸೊ ನಮ್ಮಲ್ಲಿ ಕೂಡ ಇದು ಪ್ರಾಕ್ಟಿಕಲಿ ಅಪ್ಲೈ ಆಗಿದೆ. ಸೊ ಕೋಡೆಕ್ಸ್ ಎಲಿಮೆಂಟಾರಿಯಸ್ ಇಷ್ಟು ಅಲ್ಲದೆ ಕೂಡ ಏನು ಮಾಡುತ್ತಪ್ಪ ಅಂತಂದರೆ, ಆಹಾರವಾದ ಲೇಬಲಿಂಗ್, ಆಹಾರ ನೈರ್ಮಲ್ಯ ಮತ್ತು ಆಹಾರದಲ್ಲಿ ಅಡಿಟಿವ್ಸ್. ಈಗ ತಾವು ನೋಡಿರಬಹುದು ಎಷ್ಟೊಂದು ಕೆಮಿಕಲ್ಸ್ನ ಅಡಿಷನ್ ಮಾಡ್ತಾರೆ ಅಲ್ವಾ. ಈಗ ನಾವು ಎಷ್ಟೊಂದು ಸಂಸ್ಕೃತಿ ಆಹಾರಗಳು, ಫುಡ್, ಆ ಪ್ರೊಸೆಸ್ಡ್ ಫುಡ್ಸ್ಗಳನ್ನ ನೋಡಿರ್ತೀವಿ, ಆ ಪ್ರೊಸೆಸ್ ಫುಡ್ಡಲ್ಲಿ ಏನೋ ಒಂದು ಕೆಮಿಕಲ್ ಅಂತ ಬರ್ತಾ ಇರ್ತಾರೆ, ಎಸ್ 214 ಅಂತೇಳಿ. ಸೊ ಏನಪ್ಪ ಇದು ಎಸ್ 214, ನಮ್ಗೆ ಅದು ಗೊತ್ತಿರೋದಿಲ್ಲ. ಮತ್ತು ಅದನ್ನು ಹಾಕಬೇಕಾ ಬೇಡವಾ, ಅದು ಅದು ಮಾನವರ ಮೇಲೆ ಉಂಟು ಮಾಡುವಂತಹ ಏನು ಎಫೆಕ್ಟ್ ಇದೆ ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಸೊ ಯಾವುದಾದ್ರೂ ಒಂದು ಸಂಸ್ಥೆ ಇದನ್ನು ನೋಡಬೇಕಲ್ವಾ, ಯಾವುದಾದ್ರೂ ಸಂಸ್ಥೆ ಇದಕ್ಕೊಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕಲ್ವಾ, ಅದನ್ನು ಮಾಡುವಂಥದ್ದು ಕೋಡೆಕ್ಸ್ ಎಲಿಮೆಂಟಾರಿಯಸ್. ಕೋಡೆಕ್ಸ್ ಎಲಿಮೆಂಟಾರಿಯಸ್ ಒಂದು ಗೈಡ್ಲೈನ್ಸ್ನ ಕೊಡುತ್ತೆ, ಆದರೆ ಇದು ಏನಾಗುತ್ತೆ, ಸರ್ಕಾರಿ ಸಂಸ್ಥೆಗಳು ಇದಕ್ಕೇನು ಮೀಸಲುಪಟ್ಟಿರ್ತಾವಲ್ಲ, ಅವರೇ ಇದನ್ನು ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ. ಓಕೆ, ಸೊ ಕೋಡೆಕ್ಸ್ ಎಲಿಮೆಂಟಾರಿಯಸ್ ಅದಲ್ಲದೆ ಕೂಡ ಸರ್ಕಾರಗಳು ಏನು ರಫ್ತು ಮಾಡಿಕೊಡುತ್ತೆ ಹೊರಗಡೆಯಿಂದ. ಓಕೆ, ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ಪಾಮ್ ಆಯಿಲನ್ನು ರಫ್ತು ಮಾಡ್ಕೊಳ್ತೀವಿ ಇಂಡೋನೇಷ್ಯಾದಿಂದ. ಸೊ ಇದು ಯಾವ ರೀತಿಯಲ್ಲಿ ಅದು ಶೇಖರಣೆ ಆಗಿರಬೇಕು, ಯಾವ ರೀತಿ ಅದು ಟ್ರಾನ್ಸ್ಪೋರ್ಟ್ ಆಗಬೇಕು, ಟ್ರಾನ್ಸ್ಪೋರ್ಟ್ ಆದ ನಂತರ ಯಾವ ಒಂದು ಹೆಲ್ತ್ ಸ್ಟ್ಯಾಂಡರ್ಡ್ಸ್ಗೆ ಅದು ಇರಬೇಕು ಅನ್ನೋದನ್ನು ಕೋಡೆಕ್ಸ್ ಎಲಿಮೆಂಟಾರಿಯಸ್ ಕೂಡ ಹೇಳುತ್ತೆ. ಓಕೆ, ಸೊ ಹಾಗಾಗಿ ಕೋಡೆಕ್ಸ್ ಎಲಿಮೆಂಟಾರಿಯಸ್ ಏನಿದೆಯಲ್ಲ, ಇದು ಬಹಳ ಮುಖ್ಯವಾದಂತಹ ಒಂದು ಟಾಪಿಕ್ ಆಗಿರುತ್ತೆ. ಸೊ ಕೆ ಎಸ್ ಅಲ್ಲಿ ಮತ್ತು ಐ ಎ ಎಸ್ ಅಲ್ಲಿ ಆಲ್ರೆಡಿ ಈ ಕ್ವಶನ್ ಬಂದಿರೋದ್ರಿಂದ ಮುಂದೆ ನಿಮ್ಮ ಪೊಲೀಸ್ ಎಕ್ಸಾಮಿನೇಷನ್ನಲ್ಲಿ ಮತ್ತು ಎಫ್ ಡಿ ಎಸ್ ಡಿ ಎಕ್ಸಾಮಿನೇಷನ್ಲಿ ಬರುವಂಥ ಚಾನ್ಸಸ್ಸು ಬಹಳ ಹೆಚ್ಚಿದೆ. ಮುಂದಿನ ಒಂದು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತಂದರೆ, ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಹೆರಿಟೇಜ್ ಸಿಸ್ಟಮ್ಸ್ ಅಂತೇಳಿ ಕರಿತೀವಿ. ಏನಪ್ಪ ಇದು ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಹೆರಿಟೇಜ್ ಸಿಸ್ಟಮ್? ಜಾಗತಿಕವಾಗಿ ಪ್ರಮುಖ ಕೃಷಿ ಪರಂಪರ ವ್ಯವಸ್ಥೆಗಳು. ಏನಾಯಿತು ಅಂತಂದರೆ, 2002 ಒಂದು ಶೃಂಗಸಭೆ ನಡೆಯುತ್ತೆ. ಇದನ್ನು ಏನಂತ ಕರೀತಾರೆ, ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಅಂತ ಹೇಳಿ ಕರೀತಾರೆ. ಎಲ್ಲಿ ನಡೀತಿದ್ದು? ಜೋಹಾನಿಸ್ಬರ್ಗ್ನಲ್ಲಿ. ಸುಸ್ಥಿರ ಅಭಿವೃದ್ಧಿ ಕುರಿತ ವಿಶ್ವ ಶೃಂಗಸಭೆ ಅಂತ ಹೇಳಿ ಕರೀತಾರೆ. ಇಲ್ಲಿ ನಡೆದಾಗ ಏನಂತೂ ನಮಗೆ ಅವಾಗ ಗೊತ್ತಾಗಿದ್ದೇನು ಅಂತಂದರೆ, ನಾವು ಗ್ರೋತ್ ಮೇಲೆ ತುಂಬ ಹೆಚ್ಚು ಎಂಫಾಸಿಸ್ ಮಾಡಿಕೊಂಡು ವಾತಾವರಣದನ್ನು ಹೆಚ್ಚು ಕಲುಷಿತವನ್ನು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಮುಂದೆ ಅಂದರೆ 21ನೇ ಶತಮಾನದಲ್ಲಿ ನಾವು ಈ ರೀತಿಯಾದಂಥ ಒಂದು ತಪ್ಪನ್ನು ಮಾಡಬಾರದು, ನಾವು ಸುಸ್ಥಿರ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನು ಮಾಡ್ತಾರೆ, ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಹೆರಿಟೇಜ್ ಸಿಸ್ಟಮ್ಸ್ ಅನ್ನೋ ಒಂದು ಸಿಸ್ಟಮನ್ನು ತರ್ತಾರೆ. ಏನು ಮಾಡುತ್ತೆ ಈ ಸಿಸ್ಟಮು ಅಂತಂತಂದರೆ, ಈಗ ತಮಗೆ ಗೊತ್ತಿರ್ಬೋದು ನಮ್ಮಲ್ಲಿ ಪಾರಂಪರಿಕವಾಗಿ ಕೃಷಿ ಬೆಳೆದು ಬಂದಿದೆ. ಅಂದರೆ ಇವತ್ತು ತಮಗೆ ಗೊತ್ತಿದೆಯೋ ಇಲ್ವೋ, ಭತ್ತದ ಬೆಳೆಯಲ್ಲಿ ಸುಮಾರು 3,000 ರೀತಿಯಾದಂತಹ ಭತ್ತಗಳು ಭಾರತದಲ್ಲಿ ಇವೆ. ಓಕೆ, ಭತ್ತದ ತಳಿಗಳು ಭಾರತದಲ್ಲಿ ಇವೆ. ಆದರೆ 100 ವರ್ಷಗಳ ಹಿಂದೆ ಇದು 3,000 ಅಲ್ಲ, 30,000 ಆಗಿತ್ತು. ಅಂದರೆ ಕೇವಲ 100 ವರ್ಷಗಳಲ್ಲಿ ನಾವು ಸುಮಾರು 27,000 ಅಂದರೆ 90% ಆಫ್ ದ ಟೋಟಲ್ ಜೀನ್ ಪೂಲ್ ಏನಿದೆಯಲ್ಲ ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಓಕೆ, ಅಂದರೆ ಭಾರತದಲ್ಲಿ ತನ್ನ ಕೃಷಿ ವ್ಯವಸ್ಥೆ ಯಾವ ರೀತಿಯಾದಂಥ ಒಂದು ಡೈವರ್ಸಿಫೈಡ್ ಜೀನ್ ಪೂಲ್ ಇತ್ತು ಅನ್ನೋದು ತಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಅಂದರೆ ಜೀವ ವೈವಿಧ್ಯಕ್ಕೆ ನಮ್ಮ ಪೂರ್ವಜರು ಕೊಡುತ್ತಿದ್ದಂತಹ ಒಂದು ಪ್ರಾಮುಖ್ಯತೆ ಬಗ್ಗೆ ಗೊತ್ತಾಗುತ್ತೆ. ಮತ್ತು ಇದು ಎಷ್ಟು ಹೆಚ್ಚಾಗುತ್ತೆ ಅಂದರೆ, ಜೀವ ವೈವಿಧ್ಯತೆಗೆ ಎಷ್ಟು ಹೆಚ್ಚಾಗುತ್ತೆ, ಭತ್ತಗಳಿಗೆ ರೋಗ ಅಂಟುವಂತಹ ಒಂದು ಪ್ರಮೇಯಗಳು ಅಷ್ಟೇ ಕಡಿಮೆ ಆಗುತ್ತೆ. ಈಗ ನಿನ್ನೆ ನಾವು ಕ್ಲಾಸಲ್ಲಿ ಕೂಡ ನೋಡಿದ್ವಲ್ಲ, ಝೂ ರೋಗ ಬಂದಿದೆ ಭತ್ತಕ್ಕೆ ಇವಾಗ ಅಂಥೇಳಿ. ಸೊ ಅದಕ್ಕೆ ಸೊಲ್ಯೂಷನ್ ಕೂಡ ಏನು ಹೇಳಿದ್ವಿ, ಬಯೋಡೈವರ್ಸಿಟಿ ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು, ಬರ್ದಿರೋಂತಹ ಒಂದು ತಳಿಗಳನ್ನ ಹೆಚ್ಚು ಬೆಳೆಸ್ಕೊಳ್ತಾ ಹೋಗಬೇಕು, ಅದಕ್ಕೆ ರೆಸಿಸ್ಟೆನ್ಸ್ ಇರುವಂಥ ತಳಿಗಳನ್ನ ಹೆಚ್ಚು ಬೆಳೆಸ್ಕೊಳ್ತಾ ಆಗಿರಬೇಕು. ಸೊ ಇವತ್ತು ನಾವೇನು ಮಾಡಿದ್ವಿ, ಜೆನೆಟಿಕಲಿ ಮಾಡಿಫಿಕೇಶನ್ ಆರ್ಗನಿಸಮ್ಸ್ನ ಮಾಡಿಕೊಂಡು ಅದಕ್ಕೆ ಒಂದು ಫಂಜಿಸೈಡ್ಸ್ ಪ್ರಾಪರ್ಟೀಸ್ಗಳನ್ನ ಕೊಡ್ತಾ ಇದ್ದೀವಿ. ಆದರೆ ಇದು ನ್ಯಾಚುರಲ್ಲೇ ಕೂಡ ಸಾಕಷ್ಟು ತಳಿಗಳಲ್ಲಿ ಇದೆ. ಸೊ ಇದನ್ನು ಗುರುತಿಸುವಂತಹ ಬೆಳೆಸುವಂತಹ ಒಂದು ಪ್ರಯತ್ನ ಏನಪ್ಪ ಅಂತಂದರೆ, ಜಾಗತಿಕವಾಗಿ ಪ್ರಮುಖ ಕೃಷಿ ಪರಂಪರೆ ವ್ಯವಸ್ಥೆಗಳನ್ನ ಗುರುತಿಸುವಂಥದ್ದು. ಓಕೆ, ಸೊ ಇದನ್ನು ಕೂಡ ಯಾವುದು ಮಾಡುವಂಥದ್ದು, ನಮ್ಮ ಎಫ್ ಎ ಒ ಮಾಡ್ತಾ ಇದೆ. ಸೊ ಇದರ ಮುಖ್ಯ ಉದ್ದೇಶ ಏನಿರುತ್ತೆ, ಪ್ರಮುಖವಾದಂತಹ ಒಂದು ಕೃಷಿ ಪಾರಂಪರಿಕ ವ್ಯವಸ್ಥೆಗಳೇನಿರ್ತಾವಲ್ಲ
ಅದನ್ನ ಗುರುತಿಸುವಂಥದ್ದು, ಅಲ್ಲಿರುವಂತಹ ಜೀವನೋಪಾಯಗಳು ಅಂದರೆ ಜೀವನವನ್ನು ಅವರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮೂಲಕ, ಯಾವುದೇ ಒಂದು ಮಾನಿಟರಿ ವ್ಯವಸ್ಥೆಯಲ್ಲಿ ಇರೋದಿಲ್ಲ, ಆದರೆ ಪ್ರಾಪರ್ ಒಂದು ಬ್ಯಾಲೆನ್ಸ್ ಸಿಸ್ಟಮ್ನ ಅವರು ಡೆವಲಪ್ ಮಾಡ್ಕೊಂಡಿರ್ತಾರೆ, ಅದನ್ನು ಅದರ ಕುರಿತು ಅಧ್ಯಯನವನ್ನು ಮಾಡ್ತಾರೆ. ಈಗ ಎಷ್ಟೋ ವ್ಯವಸ್ಥೆಗಳು, ಎಷ್ಟೋ ಕೃಷಿ ಪಾರಂಪರಿಕ ಕೃಷಿ ವ್ಯವಸ್ಥೆಗಳು ನಮ್ಮಲ್ಲಿ ಇರುವಂಥದ್ದು ನಮಗೆ ಗೊತ್ತಿರೋದಿಲ್ಲ. ಓಕೆ, ಸೊ ಅಲ್ಲಿರುವಂತಹ ಪ್ರಮುಖವಾದಂತಹ ಕೃಷಿ ವಿವಿಗೆ ಗೊತ್ತಿರೋದಿಲ್ಲ. ಓಕೆ, ಸೊ ಇಂತಹ ಒಂದು ಸಮಯದಲ್ಲಿ ಅವರೇನು ಮಾಡ್ತಾರೆ, ಒಂದು ರೆಕಗ್ನಿಷನ್ ಅನ್ನು ಕೊಟ್ಟಾಗ ಏನಾಗುತ್ತೆ, ಅಲ್ಲಿರುವಂತಹ ಜನ, ಅಲ್ಲಿರುವಂತಹ ಸೈಂಟಿಸ್ಟ್ಗಳು ಅದನ್ನು ಓದೋದಕ್ಕೆ ಶುರು ಮಾಡ್ತಾರೆ. ಓದಿದಾಗ ಏನಾಗುತ್ತೆ, ಜ್ಞಾನದ ಸಂಚಯ ಆಗ್ತಾ ಹೋಗುತ್ತೆ. ಸೊ ಅಲ್ಲಿರುವಂತಹ ಏನಾಗಿರುತ್ತೆ, ಹಿಡನ್ ಪ್ರಾಕ್ಟೀಸಸ್ ಇರುತ್ತಲ್ಲ, ಅದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಅದು ಹೆಚ್ಚು ಮೀನಿಂಗ್ಫುಲ್ ಆಗ್ತಾ ಹೋಗುತ್ತೆ, ಅದನ್ನು ನಾವು ಕಮರ್ಷಿಯಲೈಸ್ ಮಾಡ್ಬೋದು, ಅದನ್ನು ಹೆಚ್ಚಿನ ರೈತರಿಗೆ ಅದನ್ನು ಹೇಳ್ಕೊಡ್ಬೋದಾಗುತ್ತೆ. ಓಕೆ, ಸೊ ಕೃಷಿ ಮಾಡುವಾಗ ಜೀವ ವೈವಿಧ್ಯತೆಯ ಪ್ರಾಮುಖ್ಯತೆಯನ್ನು ಇದು ಎತ್ತಿ ಹಿಡಿಯುತ್ತೆ. ಸೊ ಜೀವ ವೈವಿಧ್ಯ ಮತ್ತು ಯಾಕೆ ಬೇಕು ನಮಗೆ, ಅದರಿಂದ ಉಪಯೋಗ ಏನು ಅನ್ನೋದನ್ನು ಹೇಳ್ಕೊಡುತ್ತೆ, ಮತ್ತು ಭೂದೃಶ್ಯಗಳು, ಲ್ಯಾಂಡ್ಸ್ಕೇಪ್ಗಳು ಯಾವ ರೀತಿಯಲ್ಲಿದೆ, ಮತ್ತು ಅಲ್ಲಿರುವಂತಹ ಜ್ಞಾನ ವ್ಯವಸ್ಥೆ. ಸೊ ತಾವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದು ಕೃಷಿ ವ್ಯವಸ್ಥೆ ಅಂತಂದಾಗ ಅದು ಕೇವಲ ಒಂದು ಎಕನಾಮಿಕ್ ವ್ಯವಸ್ಥೆ ಅಷ್ಟೇ ಅಲ್ಲ. ಈಗ ಯಾವುದೇ ಒಬ್ಬ ರೈತನಿಗೆ ತನ್ನ ಭೂಮಿಯನ್ನು ಹೂಳಬೇಕಂದ್ರೆ ಅದರ ಪೂರ್ತಿ ಜ್ಞಾನ ಆತನಿಗಿರುತ್ತೆ. ಸೊ ಇದು ಯಾವ ಸಮಯದಲ್ಲಿ ನಾನು ಇದಕ್ಕೆ ಸೀಡನ್ನು ಹಾಕಬೇಕು, ಯಾವ ಸಮಯದಲ್ಲಿ ಇದು ಮೊಳಕೆ ಬರುತ್ತೆ, ಯಾವ ಸಮಯದಲ್ಲಿ ನಾನು ಇದಕ್ಕೆ ನೀರನ್ನು ಉಳಿಸ್ಬೇಕಾಗತ್ತೆ, ಯಾವ ಸಮಯದಲ್ಲಿ ನಾನು ಇದನ್ನು ಕಟಾವನ್ನು ಮಾಡಬೇಕಾಗತ್ತೆ, ಸೊ ಕಟಾವು ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿದ್ದಂತಹ ಪೋಷಣೆ ಯಾವ ರೀತಿಯಲ್ಲಿ ಇರಬೇಕು, ಈ ಎಲ್ಲವೂ ಏನಾಗುತ್ತೆ ಗೊತ್ತಾ, ಇದೆಲ್ಲನ್ನು ನಾವು ಏನಂತ ಕರಿತೀವಿ, ಒಂದು ಜ್ಞಾನ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಈ ಜ್ಞಾನ ವ್ಯವಸ್ಥೆ ನಮ್ಮ ಭಾರತದ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದರೆ, ತಲೆತಲಾಂತರಗಳಿಂದ ಬೆಳ್ಕೊತ ಬಂದಿದೆ, ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಇದು ಟ್ರಾನ್ಸ್ಫರ್ ಆಗ್ತಾ ಹೋಯಿತು. ಆದರೆ ನಮ್ಮಲ್ಲಿ ಮಾಡೋದಂಥ ತಪ್ಪು ಏನಪ್ಪಾ ಅಂತಂದರೆ, ಇದನ್ನು ಯಾವುದನ್ನು ನಾವು ಬರೆದಿಡಲಿಲ್ಲ. ಓಕೆ, ಸೊ ಇದೆಲ್ಲ ಏನಾಯಿತು, ಮೌಖಿಕ ಪರಂಪರೆಯಲ್ಲಿ ಹೋಗ್ತಾ ಬಂತು. ಸೊ ಮೌಖಿಕ ಪರಂಪರೆಯಲ್ಲಿ ಹೋಗ್ತಿದ್ದು ಬಂದದ್ದು ಏನಾಗಿದೆ, ಪೀಳಿಗೆಯಿಂದ ಪೀಳಿಗೆಗೆ ಬಂದಂಥದ್ದು ರೈತರ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದ್ದಾಗೆ ಏನಾಯಿತು, ಇದು ನಶಿಸ್ತಾ ಹೋಯಿತು. ಸೊ ಇವತ್ತಿನ ರೈತರಲ್ಲಿ ಹಿಂದಿನ ಪೀಳಿಗೆಯಲ್ಲಿ ಇದ್ದಂತಹ ಒಂದು ಜ್ಞಾನ ವ್ಯವಸ್ಥೆ ಏನಿದೆಲ್ಲ ಅದು ಟ್ರಾನ್ಸ್ಫರ್ ಆಗಲಿಲ್ಲ, ಎಲ್ಲೋ ಒಂದು ಕಡೆ ನದಿ ನಶಿಸಿ ಹೋಯಿತು. ಸೊ ಇದರಿಂದ ನಮಗೇನಾಗಿದೆ, ಕೃಷಿ ಇವತ್ತು ಏನಾಗಿದೆ, ಲಾಭದಾಯಕವಲ್ಲದ ಒಂದು ಅರ್ಥವ್ಯವಸ್ಥೆ ಆಗಿಬಿಟ್ಟಿದೆ. ಸೊ ಅದನ್ನು ಕೂಡ ಚೇಂಜ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದನೂ ಇದು ಮಾಡ್ತಿದ್ದಾರೆ. ಭಾರತದಲ್ಲಿ ಪ್ರಮುಖವಾಗಿ ಮೂರು ಜಾಗಗಳನ್ನ ಇವರು ಗುರುತಿಸಿದ್ದಾರೆ. ಯಾವುದಪ್ಪ ಅದು ಅಂತಂತಂದರೆ, ನಮ್ಮ ಕೋರಾಪುತ್ ರೀಜನ್ ಒಡಿಶಾದಲ್ಲಿ ಇದೆ ಇದು. ಓಕೆ, ಅಲ್ಲಿ ಏನಪ್ಪ, ಅಲ್ಲೂ ಕೂಡ ಭತ್ತದ ಬೆಳೆ ಇದೆ. ಸೊ ವಿಶಿಷ್ಟವಾದಂತಹ ಒಂದು ಭತ್ತದ ಬೆಳೆ ಬೆಳೀತಿದ್ದಾರೆ, ಅದಕ್ಕೆ ಒಂದು ಈ ಒಂದು ರೆಕಗ್ನಿಷನ್ ಕೊಟ್ಟಿದ್ದಾರೆ. ಎರಡನೇದು ಏನು, ಕಾಶ್ಮೀರ್ ವ್ಯಾಲಿ, ಪೆಂಪೋರ್ ರೀಜನ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಏನಪ್ಪ, ಸ್ಯಾಫ್ರನ್ ಬೆಳೀತಾರೆ. ಓಕೆ, ಸೊ ಇದು ಎರಡನೇ ರೀಜನ್. ಮೂರನೇದು ಏನು, ಕೂಟನಾಡು. ಕೂಟನಾಡು ಬಗ್ಗೆ ತಾವೆಲ್ಲ ಕೇಳೇ ಇರ್ತೀರಿ. ಕೂಟನಾಡು ರೈಸ್ ಇವಾಗ ಆಲ್ಮೋಸ್ಟ್ ಇಂಡಿಯಾ ಫೇಮಸ್ ಇದೆ. ಸೊ ಕೂಟನಾಡು ರೈಸ್ ಯಾತಕ್ಕೆ ಫೇಮಸ್ ಇದೆ, ಕೂಟನಾಡು ಈಸ್ ಹ್ಯಾಸ್ ಎ ಯುನೀಕ್ ಡಿಸ್ಟಿಂಕ್ಷನ್ ಅಲ್ವಾ. ಯುನೀಕ್ ಡಿಸ್ಟಿಂಕ್ಷನ್ ಏನಪ್ಪ ಅಂತಂದರೆ, ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಕೃಷಿ ಮಾಡಲಾಗುತ್ತೆ. ಓಕೆ, ಸೊ ಇದೊಂದೇ ಜಾಗ ಇಡೀ ಭಾರತದಲ್ಲಿ, ಸಮುದ್ರ ಮಟ್ಟಕ್ಕಿಂತ ಕೆಳಗಿನ ಜಾಗದಲ್ಲಿ ಕೃಷಿ ಮಾಡುವಂಥದ್ದು. ಸೊ ಇದು ಮಾಡಬಹುದಾ, ಬೆಳೆಯುತ್ತಾ ಇಲ್ಲಿ ಅಂತ ನೋಡಿಕೊಂಡಾಗ ಬೆಳೆಯುತ್ತೆ. ಮತ್ತು ಕೂಟನಾಡು ಏನಾಗುತ್ತೆ, ಇದು ಫ್ರೆಶ್ ವಾಟರ್ ಅಲ್ಲ, ಸೊ ಸ್ವಲ್ಪ ಬ್ರ್ಯಾಕಿಶ್ ವಾಟರ್ ಅಂತಲೂ ಕರಿತೀವಿ ನಾವು. ಸೊ ಉಪ್ಪು ನೀರಿನಿಂದ ಕೂಡ ಭತ್ತ ಇಲ್ಲಿ ಬೆಳೆಸ್ತಿದ್ದಾರೆ. ಸೊ ಇದು ಏನಾಗುತ್ತೆ, ನಮ್ಮ ಕೇರಳ ಕೋಸ್ಟಲ್ ಇರುವಂಥದ್ದು, ಮತ್ತು ಬ್ಯಾಕ್ ವಾಟರ್ಸ್ನಲ್ಲಿ ಬೆಳೆಯುವಂಥದ್ದು. ಸೊ ಈ ಒಂದು ರೀತಿಯಲ್ಲಿ, ಸೇ ಫಾರ್ ಎಕ್ಸಾಂಪಲ್, ನಾವು ಏನಾದರೂ ಬ್ರ್ಯಾಕಿಶ್ ವಾಟರ್ನ ಹೆಚ್ಚು ಕೃಷಿಗೆ ಬಳಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಸಫಲ ಆದರೆ, ಇಮ್ಯಾಜಿನ್ ಮಾಡಿ, ನಮಗಿರುವಂತಹ ಒಂದು ನೀರಿನ ಸಮಸ್ಯೆ ಏನಿದೆಯಲ್ಲ, ಅದು ಯಾವ ರೀತಿಯಲ್ಲಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಇದನ್ನು ಸಮಾಧಾನ ಪಡಿಸಬಹುದು ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಇದರ ಒಂದು ಅಧ್ಯಯನಕ್ಕಾಗಿ ನಾವೇನು ಮಾಡಿದ್ವಿ, ಅದಕ್ಕೆ ಗ್ಲೋಬಲ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್ ಸ್ಥಾನವನ್ನು ಕೊಟ್ಟಿದ್ದೇವೆ. ಸೊ ಮೂರು ಪ್ಲೇಸ್ಗಳು ಈ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು ನಾನು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಸೊ ಇದೇನಪ್ಪ ಅಂತಂತಂದರೆ, ಇದು ಒಂದು ಅಲೈಡ್ ಆರ್ಗನೈಸೇಷನ್ನೇ. ಸೊ ಕೃಷಿ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ನಿಧಿ ಅಂತ ಹೇಳಿ ಕರಿತೀವಿ. ಅಂದರೆ ಈಗೇನಾಗುತ್ತೆ, ಡೆವಲಪಿಂಗ್ ನೇಷನ್ಸ್ ಏನಿರ್ತಾವಲ್ಲ, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ಇರುವಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ಸಿಸ್ಟಮ್ ಯಾವ ರೀತಿಯಲ್ಲಿದೆ, ಅಲ್ಲಿ ಬಡತನವನ್ನು ಹೋಗಲಾಡಿಸುವುದಕ್ಕಾಗಿ, ಹಸಿವನ್ನು ನೀಗಿಸುವುದಕ್ಕಾಗಿ ಏನಾಗುತ್ತೆ, ವಿಶ್ವಸಂಸ್ಥೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತೆ. ಅದರ ಹೆಸರು ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಇವರ ಕೆಲಸ ಏನಪ್ಪ ಅಂತಂದರೆ, ಇವರು ಒಂದು ನಿಧಿ ಮಾಡ್ಕೊಂಡಿರ್ತಾರೆ, ಇದು ಈ ನಿಧಿಯ ಮೂಲಕ ಅವ್ರಿಗೆ ಫೈನಾನ್ಸನ್ನು ಮಾಡ್ತಾ ಹೋಗ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಈಗ ನಾವು ಮೆಕನೈಸೇಷನ್ ಮಾಡಬೇಕಪ್ಪ, ಈಗ ಪಂಜಾಬಲ್ಲಿ ಅತಿ ಹೆಚ್ಚು ಬಡತನ ಇತ್ತು, ಅಲ್ಲಿ ನಾವು ವೀಟ್ ಅಗ್ರಿಕಲ್ಚರ್ ಮಾಡಬೇಕಂತ ನಾವು ಹೋದ್ವಿ, ಅಲ್ಲಿ ಆದರೆ ಏನಾಯಿತು, ಮೆಕನೈಸೇಷನ್ನ ಕೊರತೆ ಬಂತು, ನಮಗೆ ಹಣದ ಅವಶ್ಯಕತೆ ಇತ್ತು. ಆವಾಗ ನಾವೇನು ಮಾಡ್ಬೋದು, ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟಿಂದ ಹಣವನ್ನು ತಗೊಳ್ಬೋದು. ಅಂದರೆ ಇಲ್ಲಿ ಏನಾಗುತ್ತೆ, ಇವರು ಕೇವಲ ಮೆಕನೈಸೇಷನ್ ಅಷ್ಟೇ ಅಲ್ಲ, ಆದರೆ ಒಂದು
ಪೂರ್ತಿ ವ್ಯವಸ್ಥೆ ಅಂದರೆ ಇಂಟಿಗ್ರೇಟೆಡ್ ವ್ಯವಸ್ಥೆ ಕಂಪ್ಲೀಟ್ ಇದಕ್ಕೂ ಲೋನ್ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ಏನಾಗುತ್ತೆ ಇಲ್ಲಿ ಭೂಮಿ ಮತ್ತು ನೀರನ್ನು ನಿರ್ವಹಣೆ, ನೀರಿನ ನಿರ್ವಹಣೆ ಅಂದರೆ ಏನಪ್ಪ, ನಾವು ಅಲ್ಲಿಗೆ ಪಂಪ್ ಬೇಕಾಗತ್ತೆ, ಅಲ್ಲಿ ಇರಿಗೇಷನ್ ಬೇಕಾಗುತ್ತೆ, ಅದಕ್ಕೂ ಕೂಡ ಫಂಡಿಂಗ್ ನಮಗೆ ಸಿಗುತ್ತೆ. ಓಕೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಮೂಲ ಸೌಕರ್ಯಗಳಿರೋದಿಲ್ಲ, ಅಂದರೆ ಏನಾಗುತ್ತೆ ಬಂಡಿಯಲ್ಲಿ ಅದನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ರೋಡ್ ಕೂಡ ಇರೋದಿಲ್ಲ. ಆ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಕೊಡಿಸೋದಕ್ಕಾಗಿರ್ಬಹುದು, ಅಥವಾ ಏನಾಗುತ್ತೆ ಮಾಹಿತಿ ತಂತ್ರಜ್ಞಾನ. ಸೊ ಯಾವ ರೀತಿಯಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕೃಷಿಯಲ್ಲಿ ನಾವು ಬೆಳವಣಿಗೆಯನ್ನು ಹೊಂದಬಹುದು, ಎಷ್ಟೋ ರೀತಿಯಾದಂತಹ ರೈತರು ಇವತ್ತು ಏನಾಗಿರ್ತಾರೆ ಅವರಿಗೆ ಅದು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತೇ ಆಗಿರೋದಿಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್, ನಾವು ಕಿಸಾನ್ ಕಾಲ್ ಸೆಂಟರನ್ನು ಮಾಡಿದ್ದೀವಿ, ಕಿಸಾನ್ ಕಾಲ್ ಸೆಂಟರ್ನ ಬಳಸ್ತಿರುವಂತಹ ರೈತರ ಸಂಖ್ಯೆ ಎಷ್ಟಪ್ಪ ಅಂತ ಎಲ್ಲೂ ಸ್ಟ್ಯಾಟಿಸ್ಟಿಕ್ಸ್ ಬಂದಿಲ್ಲ. ನನ್ನ ಪ್ರಕಾರ 1%ಗಿಂತ ಕಡಿಮೆ ಇರುತ್ತೆ, ಯಾಕಂದರೆ ಅದರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸೊ ಫೋನ್ ಮಾಡಿದರೆ ಅವರು ಮಾಹಿತಿ ತಂತ್ರಜ್ಞಾನದ ಮೂಲಕ ಹೇಳ್ತಾರೆ, ಓಕೆ, ಅದರ ಬಗ್ಗೆ ಕೂಡ ಹೇಳ್ತಾರೆ, ಬಳಸ್ಕೋಬೋದು, ಅದರಿಂದ ಇಳುವರಿಗಳನ್ನ ಹೆಚ್ಚು ಮಾಡ್ಕೊಳ್ತಾ ಹೋದ್ರು. ಆದರೆ ಎಷ್ಟು ಜನ ಬಳಸ್ತಿದ್ದಾರೆ? ತುಂಬ ಕಡಿಮೆ ಜನ. ಓಕೆ, ಮತ್ತು ಹವಾಮಾನ ವೈಪರೀತ್ಯ ತುಂಬ ಹೆಚ್ಚಾಗಿದೆ. ಸೊ ಇಷ್ಟೇ ಸರಿ ಏನಾಗುತ್ತೆ, ನಮ್ಮ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ಸ್ ಹೇಳುತ್ತೆ ನಾರ್ಮಲ್ ಮಾನ್ಸೂನ್ ಬರುತ್ತೆ ಈ ವರ್ಷ ಅಂತೇಳಿ, ಆದರೆ ಏನಾಗಿರುತ್ತೆ ಆ ವರ್ಷವೇ ನಮ್ಮಲ್ಲಿ ಬರ ಬಂದುಬಿಟ್ಟಿರುತ್ತೆ. ಸೊ ಹವಾಮಾನ ಬದಲಾವಣೆ ಏನು ಒಂದು ಇದಾಗಿದೆಯಲ್ಲ, ಅದು ಇವತ್ತು ನೈಜ ಪರಿಸ್ಥಿತಿ ತಲುಪಿಬಿಟ್ಟಿದೆ. ಸೊ ಈ ಒಂದು ಹವಾಮಾನ ಬದಲಾವಣೆ, ಬದಲಾಗ್ತಿರುವಂಥ ಹವಾಮಾನದ ವಿರುದ್ಧ ನಾವಿವತ್ತು ಹೋರಾಡಬೇಕು ಕೃಷಿಯಲ್ಲಿ ಅಂತಂದಾಗ ಏನಾಗುತ್ತೆ, ನಾವು ಕ್ಲೈಮೇಟ್ ರೆಸೈಲಿಯಂಟ್ ಅಗ್ರಿಕಲ್ಚರ್ನ ಸ್ಥಾಪನೆ ಮಾಡಬೇಕಾಗತ್ತೆ. ಸೊ ಕ್ಲೈಮೇಟ್ ರೆಸೈಲಿಯಂಟ್ ಅಗ್ರಿಕಲ್ಚರ್ ಏನಪ್ಪ ಅಂತಂದರೆ, ಈಗ ಕೃಷಿ ಒಂದು ಬಹಳ ಪ್ರಮುಖವಾದಂತಹ ಒಂದು ಉದ್ಯಮ, ಅದೇ ರೀತಿಯಲ್ಲಿ ಹವಾಮಾನ ಬಹಳ ಮುಖ್ಯವಾದಂಥದ್ದು. ಈ ಹವಾಮಾನ ಬದಲಾವಣೆ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಇತ್ತು 2000 ಇಸವಿಯಲ್ಲಿ. ಸೊ ಇವತ್ತು ಹವಾಮಾನ ಬದಲಾವಣೆ ಆಗ್ತಾ ಇರೋದು ನಿಜ, ಆದರೆ ಹವಾಮಾನ ಬದಲಾವಣೆ ಆಗ್ತಾ ಇರೋದಕ್ಕೆ ನಾವು ಹೇಗೆ ಕೃಷಿ ಒಂದು ಪದ್ಧತಿಯನ್ನು ಬದಲಾಯಿಸ್ಕೊಳ್ತಾ ಹೋಗಬೇಕು, ಸೊ ದ್ಯಾಟ್ ಏನಾಗುತ್ತೆ ನಮಗೆ ಇದರಿಂದ ಹೆಚ್ಚು ಹರ್ಟ್ ಆಗ್ತಾರೆ. ಇದನ್ನು ಏನಂತ ಕರಿತೀವಿ ನಾವು, ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು ಯಾವುದೇ ಒಂದು ಪ್ಲಾಂಟನ್ನು ನಾವು ತಗೊಳ್ದಾಗ ಅದಕ್ಕೆ ಒಂದು ಫೋಟೋ ಪೀರಿಯಡಿಸಮ್ ಅಂತ ಇರುತ್ತೆ, ಒಂದು ಥರ್ಮೋ ಪೀರಿಯಡಿಸಮ್ ಅಂತ ಇರುತ್ತೆ. ಅಂದರೆ ಅದು ಕೇವಲ ಒಂದು ಟೆಂಪರೇಚರಿಂದ ಒಂದು ಟೆಂಪರೇಚರ್, ಒಂದು 24 ಡಿಗ್ರಿಯಿಂದ 28 ಡಿಗ್ರಿ ಇಷ್ಟರ ಮಧ್ಯನೇ ಅದು ಚೆನ್ನಾಗಿ ಬೆಳೆಯುವಂಥದ್ದು. ಸೇ ಫಾರ್ ಎಕ್ಸಾಂಪಲ್, ಈಗ ಕ್ಲೈಮೇಟ್ ಹೆಚ್ಚಾಯಿತಪ್ಪ ಅಂದರೆ 28 ಡಿಗ್ರಿಯಿಂದ ಅದು 30 ಡಿಗ್ರಿಗೆ ಹೋಗ್ಬೋದು. ಸೊ ನಾವು ಆ ಒಂದು ಕ್ಲೈಮೇಟ್ ಚೇಂಜ್ ಆದಾಗ 30 ಡಿಗ್ರಿಯನ್ನು ಹೊಂದಾಣಿಕೆ ಹೊಂದುವಂಥ ಒಂದು ತಳಿಯನ್ನು ನಾವು ಅಭಿವೃದ್ಧಿ ಪಡಿಸಬಹುದಾ? ಈ ಒಂದು ಪ್ರಶ್ನೆಗೆ ಉತ್ತರ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಆಗಿರುತ್ತೆ. ಓಕೆ, ಸೊ ಕ್ಲೈಮೇಟ್ ಚೇಂಜ್ಗೆ ಇದು ನಮ್ಮ ಉತ್ತರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆ ಕುಂದದಂತೆ ಕೃಷಿ ವ್ಯವಸ್ಥೆಯನ್ನು ಒಂದು ಬದಲಾವಣೆ ಮಾಡುವಂಥದ್ದೇ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್. ಸೊ ಇದಕ್ಕಾಗಿ ಭಾರತ ಸರ್ಕಾರ ನ್ಯಾಷನಲ್ ಮಿಷನ್ ಫಾರ್ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂತಲೇ ಲಾಂಚ್ ಮಾಡಿದೆ. ಓಕೆ, ಸೊ ಇನ್ನು ಕೆಲವು ಫ್ಯಾಕ್ಟ್ಸು. ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಫಾರ್ಮೇಷನ್ ಇಯರ್ 1977, ಹೆಡ್ ಕ್ವಾರ್ಟರ್ಸ್ ಬಂದು ರೋಮ್, ಇಟಲಿ. ಇದರ ಪ್ರೆಸೆಂಟ್ ಪ್ರೆಸಿಡೆಂಟ್ ಬಂದು ಗಿಲ್ಬರ್ಟ್ ಹೌಂಗ್ಬೋ ಅಂತೇಳಿ ಕರಿತೀವಿ. ಓಕೆ, ಈ ಹೆಸರುಗಳು ಮುಖ್ಯ, ದಯವಿಟ್ಟು ನೆನಪಲ್ಲಿ ಇಟ್ಟುಕೊಂಡಿರಿ. ಓಕೆ, ಅಪ್ಲೈ ವಾಟ್ ಯು ಸ್ಟಡಿ, ಒಂದು ಕ್ವಶನ್ ನಾವು ಇಲ್ಲಿ ನೋಡ್ತಾ ಇದೀವಿ. ಯು ಎನ್, ಯುನೈಟೆಡ್ ನೇಷನ್ಸ್ ಥ್ರೂ ಇಟ್ಸ್ ಆರ್ಗನೈಸೇಷನ್ ಹ್ಯಾವ್ ಆಲ್ವೇಸ್ ಬೀನ್ ಅಟ್ ದ ಫೋರ್ ಫ್ರಂಟ್ ಆಫ್ ಹೆಲ್ಪಿಂಗ್ ಕಾನ್ಫ್ಲಿಕ್ಟ್ ರಿಡನ್ ಕಂಟ್ರೀಸ್ ವಿತ್ ಏಡ್. ಕ್ರಿಟಿಕಲಿ ಎಕ್ಸಾಮಿನ್ ದ ಎಫೆಕ್ಟಿವ್ನೆಸ್ ಆಫ್ ಸಚ್ ಏಡ್ ಪ್ರೋಗ್ರಾಮ್ಸ್ ಇನ್ ಎಲಿವಿಯೇಟಿಂಗ್ ಡೆವಲಪ್ಮೆಂಟ್ ಡೆಫಿಸಿಟ್ ಇನ್ ಸಚ್ ಕಂಟ್ರೀಸ್. ಓಕೆ, ಸೊ ಇಲ್ಲಿ ಏನಾಗಿದೆ, ಇಷ್ಟು ತನಕ ನಾವೇನು ಮಾತಾಡಿದ್ವಿ, ಈ ಎಲ್ಲ ಸಂಸ್ಥೆಗಳಿಂದ ಏಡ್ ಮೂಲಕ ನಾವು ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದನ್ನು ಗಮನಿಸ್ಕೊಂಡ್ವಿ. ಸೊ ಕ್ವಶನ್ ಏನು ಕೇಳ್ತಾ ಇದೆ, ಈ ಏಡ್ ಏನು ಪ್ರಾಬ್ಲಮ್ ಇದಿದ್ದಿಲ್ಲ, ಅದರ ಸಮಸ್ಯೆಗಳು ಏನಪ್ಪ ಅದನ್ನು ಎತ್ತಿ ತೋರಿಸಿ ಅಂತ ಇಲ್ಲಿ ಹೇಳ್ತಾ ಇದೆ. ಓಕೆ, ಸೊ ಆಸಕ್ತರು, IAS ಗೆ ತಯಾರಾಗ್ತಿರೋರು ಈ ಕ್ವಶನ್ಗೆ ನೀವು ಉತ್ತರ ಮಾಡಬಹುದು. ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಓದ್ತೀನಿ, ನಾನಂದ್ರೆ ವಿಮರ್ಶೆ ಮಾಡಿ ಕೂಡ ನಾನು ಕ್ಲಾಸಲ್ಲಿ ಹೇಳಬಹುದು. ಓಕೆ, ಸೊ ಇಂಟ್ರೆಸ್ಟ್ ಇದ್ದವರು ಆ ಕೆಲಸನ ಮಾಡಿ. ನೆಕ್ಸ್ಟ್, 7 ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಟೆಂಟ್ಸ್ ಲಿಸ್ಟೆಡ್ ಅಂಡರ್ ಸ್ಟಾಕ್ ಹೋಮ್ ಕನ್ವೆನ್ಷನ್. ಸೊ ಇಲ್ಲಿ ಪ್ರಮುಖವಾದಂತಹ ಒಂದು ಕನ್ವೆನ್ಷನ್ ಬಗ್ಗೆ ನಾವು ಮಾತಾಡಬೇಕು, ಸ್ಟಾಕ್ ಹೋಮ್ ಕನ್ವೆನ್ಷನ್ ಅಂತ ಕರಿತೀವಿ. ಸೊ ಸ್ಟಾಕ್ ಹೋಮ್ ಕನ್ವೆನ್ಷನ್ಗಳು ಏನಿದೆ, ನಿರಂತರ ಸಾವಯವ ಮಾಲಿನ್ಯಕಾರಕಗಳು ಇವುಗಳನ್ನ ಒಳಗೊಂಡಿರುತ್ತೆ. ಸೊ ಯಾವುದಪ್ಪ ಇದು ಮಾಲಿನ್ಯಕಾರಕಗಳು ಅಂದರೆ, ಸೊ ಲಿಸ್ಟ್ ಆಫ್ 7 ಕೆಮಿಕಲ್ಸ್ ಇದೆ, ಆ 7 ಕೆಮಿಕಲ್ಗಳ ಹೆಸರುಗಳನ್ನು ತಾವು ನೆನಪಿಟ್ಟುಕೊಳ್ಳುವಂತಹ ಅವಶ್ಯಕತೆ ಏನೂ ಇಲ್ಲ. ಓಕೆನಾ, ಸೊ ಆದರೆ ಈ ಯಾವುದಿದು, ಯಾಕೆ ಇದನ್ನು POP ಅಂತ ಕರೀತಾರೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಟೆಂಟ್ಸ್, ನಿರಂತರ ಸಾವಯವ ಮಾಲಿನ್ಯ ಕಾರಕಗಳು ಅಂತ ಕರೀತಾರೆ ಯಾಕೆ ಅಂತಂದರೆ, ಈ ಕಾರಕಗಳು ಪ್ಲಾಸ್ಟಿಕ್ನಂತೆ, ಓಕೆ, ಇವುಗಳ ಜೀವಿತಾವಧಿ ಏನಿದೆಯಲ್ಲ ಬಹಳ ಹೆಚ್ಚಿರುತ್ತೆ. ಸೊ ಬಹಳ ಹೆಚ್ಚಿರೋದ್ರಿಂದ ಏನಾಗ್ತದೆ, ಮಾಲಿನ್ಯ ಉಂಟು ಮಾಡುತ್ತೆ. ಸೊ ಮಾಲಿನ್ಯ ಉಂಟು ಮಾಡಿದಾಗ ಏನೇನೆಲ್ಲ ಆಗುತ್ತೆ, ಮಾನವನ ಜೈವಿಕ ಕ್ರಿಯೆಯಲ್ಲಿ ಏನಾಗುತ್ತೆ, ಜೈವಿಕ ಸರಪಳಿ ಏನಿದೆಯಲ್ಲ ಅದರಲ್ಲಿ ಏನು ಉಂಟಾಗುತ್ತೆ,
ಇದನ್ನ ಕೂಡ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಮೈಕ್ರೋ ಪ್ಲಾಸ್ಟಿಕ್ಸ್ಗೆ ಸಂಬಂಧಪಟ್ಟಾಗಿ ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ, ಅದನ್ನು ಇದಕ್ಕೆ ಲಿಂಕ್ ಮಾಡಿ. ಓಕೆ, ಸೇಮ್ ಎಕ್ಸ್ಪ್ಲನೇಷನ್ ಅಲ್ಲೂ ಕೊಟ್ಟಿದ್ದೀನಿ, ಇಲ್ಲೂ ಅದೇ ಅಪ್ಲೈ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್, ಡೆಲ್ಲಿ ಗೌರ್ಮೆಂಟ್ ಟು ಸ್ಪ್ರೇ ಬಯೋ ಡಿಕಂಪೋಸರ್ ಇನ್ ದ ಫೀಲ್ಡ್ಸ್ ಟು ಪ್ರಿವೆಂಟ್ ಸ್ಟಬಲ್ ಬರ್ನಿಂಗ್. ಸೊ ಓಕೆ, ಸೊ ಸ್ಟಬಲ್ ಬರ್ನಿಂಗ್ ಆಗುತ್ತೆ. ಏನಪ್ಪ ಇದು? ಭತ್ತವನ್ನು ಬೆಳೆದ ನಂತರ ಅದರ ಪೈರು ಏನು ಕಟಾವಾಗಿರುತ್ತಲ್ಲ ಅದನ್ನು ಸುಡ್ತಾ ಹೋಗ್ತಾರೆ. ಸೊ ಯಾಕೆ ಇದನ್ನು ಸುಡ್ತಾ ಹೋಗ್ತಾರೆ ಅಂತಂತಂದರೆ ಅವ್ರಿಗೆ ಏನಾಗುತ್ತೆ, ಇದು ಡಿಕಂಪೋಸ್ ಆಗೋಷ್ಟು ಕಾಯೋಷ್ಟು ಅವರಿಗೆ ಸಮಯ ಇರೋದಿಲ್ಲ, ಯಾಕಂದರೆ ಮುಂದಿನ ಕ್ರಾಪನ್ನು ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಸುಡೋ ಒಂದು ಪ್ರಕ್ರಿಯೆಯಿಂದ ಏನಾಗ್ತದೆ, ದೆಹಲಿಯಲ್ಲಿ ವಾಯುಮಾಲಿನ್ಯ ಭಾಳ ಹೆಚ್ಚಾಗಿ ಹೋಗ್ತದೆ. ಸೊ ಹಿಂದಿನ ಕ್ಲಾಸಲ್ಲಿ ದೆಹಲಿಯಲ್ಲಿ ವಾಯುಮಾಲಿನ್ಯಕ್ಕಾಗಿ ನಾವು ಏನೆಲ್ಲ ಹೋಗಲಾಡಿಸೋದಕ್ಕಾಗಿ ನಾವು ಏನೆಲ್ಲ ಸ್ಟೆಪ್ಪನ್ನು ತಗೊಳ್ತಾ ಇದ್ದೀವಿ ಅನ್ನೋದರ ಕುರಿತಾಗಿ ನಾನು ಕ್ಲಾಸನ್ನು ಮಾಡಿದೆ, ಅದನ್ನು ಇದರ ಜೊತೆಗೆ ನೋಡಿ ದಯವಿಟ್ಟು. ಸೊ ಇಲ್ಲಿ ಏನು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಬಯೋ ಡಿಕಂಪೋಸರ್ನ ಕೂಡ ಸ್ಪ್ರೇ ಮಾಡಬೇಕು ಅನ್ನೋದನ್ನಾಗಿ ಡೆಲ್ಲಿ ಗೌರ್ಮೆಂಟು ಡಿಸೈಡ್ ಮಾಡಿದೆ. ಸೊ ಏನಿದು ಬಯೋ ಡಿಕಂಪೋಸರ್ ಅಂದರೆ, ಇದು ಒಂದು ದ್ರವಣ. ಸೊ ಈ ದ್ರವಣವನ್ನು ಏನು ಮಾಡ್ತಾರೆ, ತೊಗೊಂಡು ಹೋಗಿ ಹೊಲಗಳಲ್ಲಿ ಚೆಲ್ತಾರೆ. ಹೊಲಗಳಲ್ಲಿ ಚೆಲ್ಲಿ ನೀರು ಬಿಟ್ಟಾಗ ಏನಾಗುತ್ತೆ, ಇದು ಕರಗುತ್ತೆ. ಕರಗಿದ್ದು ಏನಾಗುತ್ತೆ, ಈ ಏನು ಪೈರುಗಳನ್ನ ಕಟಾವು ಮಾಡಿ ಬಿಸಾಕಿರ್ತಾರಲ್ಲ, ಇದರ ಜೊತೆಗೆ ಅದು ಕೂಡಿಸ್ಕೊಂಡು ಈ ಅವಶೇಷಗಳನ್ನ ಕೊಳೆಯುವಂತೆ ಮಾಡುತ್ತೆ. ಸೊ ಕೊಳತು 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 ಏನಾಗುತ್ತೆ, ಅದು ಬೇಗ ಅಂದರೆ ಇಟ್ ಇಸ್ ಬೇಸಿಕಲಿ ಗೋಯಿಂಗ್ ಟು ಆಕ್ಸೆಲರೇಟ್ ದ ಡಿಕಂಪೋಸಿಷನ್ ಪ್ರೊಸೆಸ್. ಅಷ್ಟೇ, ಇನ್ನೇನು ಮಾಡ್ತಾರೆ, ಕೊಳೆಯುವಂಥದ್ದು ಸಾಮಾನ್ಯ ಪ್ರಕ್ರಿಯೆ, ಆದರೆ ಅದನ್ನು ಫಾಸ್ಟಾಗಿ ಮಾಡುವಂಥದ್ದು, ಒಂದು ತಿಂಗಳಲ್ಲಿ ಆಗುವಂಥದ್ದನ್ನು ಒಂದು ವಾರದಲ್ಲಿ ಮಾಡುವಂಥದ್ದು ಕೆಲಸ ಈ ಬಯೋ ಡಿಕಂಪೋಸರ್ ಮಾಡುತ್ತೆ. ಸೊ ಇದು ಬಯೋ ಡಿಕಂಪೋಸರ್ ಆಗಿರೋದ್ರಿಂದ ಇದು ಕೆಮಿಕಲ್ ಅಲ್ಲ, ಹಾಗಾಗಿ ಏನು ಪೊಲ್ಯೂಷನ್ ಆಗುತ್ತೆ ಅನ್ನೋ ಒಂದು ಪ್ರಾಬ್ಲಮ್ ನಮಗೆ ಇರೋದಿಲ್ಲ. ಅವಾಗ ಏನು ಅಡ್ವಾಂಟೇಜ್ ಏನಪ್ಪ ಇದು ಅಂತಂತಂದರೆ, ಆ ಏನು ಪೈರುಗಳು ಕೊಳತಿರುವಂಥದ್ದು ಅದೇ ಇವಾಗ ಗೊಬ್ಬರ ಆಗಿಬಿಡುತ್ತೆ. ಸೊ ಮುಂದಿನ ಏನು ಫೀಲ್ಡ್ ಅವರು ತಯಾರು ಮಾಡ್ಕೊಳ್ತಾ ಇರ್ತಾರೆ, ಇದನ್ನೇ ಗೊಬ್ಬರವಾಗಿ ಅದನ್ನು ಉಪಯೋಗಿಸ್ಕೋಬಹುದು. ಓಕೆ, ಈ ಬಯೋ ಡಿಕಂಪೋಸರ್ನ ಕಂಡುಹಿಡಿದಂತಹ ಸಂಸ್ಥೆ ಯಾವುದು, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ, IARA ಅಂತೇಳಿ ಕರೀತಾರೆ. ಓಕೆ, ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಏಜೆನ್ಸಿ. ಓಕೆ, ಸೊ ಇದು ಸ್ಟಬಲ್ ಬರ್ನಿಂಗ್ ಸ್ಲೈಡ್, ಜಸ್ಟ್ ನೀವು ಓದ್ಕೊಂಡು ನಿಮಗೆ ನೋಟ್ಸ್ ಇರಲಿ ಅಂತೇಳೋದಕ್ಕೆ ಇಲ್ಲಿ ಹಾಕಿದ್ದೇನೆ. ನೆಕ್ಸ್ಟ್, ರಿಪೋರ್ಟ್ ಆ್ಯಂಡ್ ಇಂಡೈಸಸ್ ಪಾವರ್ಟಿ ಆ್ಯಂಡ್ ಶೇರ್ಡ್ ಪ್ರಾಸ್ಪೆರಿಟಿ ರಿಪೋರ್ಟ್ ವರ್ಲ್ಡ್ ಬ್ಯಾಂಕ್. ಸೊ ವರ್ಲ್ಡ್ ಬ್ಯಾಂಕ್ ಸಾಕಷ್ಟು ರಿಪೋರ್ಟ್ಗಳನ್ನ ಹೊರಗೆ ತರುತ್ತೆ. ಸೊ ಅದರಲ್ಲಿ ಒಂದು ರಿಪೋರ್ಟು ಪಾವರ್ಟಿ ಆ್ಯಂಡ್ ಶೇರ್ಡ್ ಪ್ರಾಸ್ಪೆರಿಟಿ ರಿಪೋರ್ಟ್ ಅಂತ ಹೇಳಿ ಕರೀತಾರೆ. ಇದನ್ನೇನಂತ ಕರೀತಾರೆ, ಬಡತನ ಮತ್ತು ಸಂಪತ್ತು ಹಂಚಿಕೆಯ ವರದಿ ಅಂತ ಹೇಳಿ ಕರೀತಾರೆ. ಸೊ ಇದು ಹೆಸರೇ ಸೂಚಿಸುವ ಹಾಗೆ ಬಡತನ ಯಾವ ಮಟ್ಟದಲ್ಲಿ ಇದೆ, ಸಂಪತ್ತಿನ ಹಂಚಿಕೆ ಯಾವ ಮಟ್ಟದಲ್ಲಿ ಇದೆ ವಿಶ್ವದಲ್ಲಿ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಸೊ ಈ ವರದಿಯ ಪ್ರಕಾರ ಏನಪ್ಪ ಅಂತಂದರೆ, ಈ ಒಂದು ವರ್ಷದಲ್ಲಿ COVID-19 ಇದ್ದಿದ್ದರಿಂದ ಕಳೆದ 20 ವರ್ಷಗಳಲ್ಲಿ ಮೊದಲ ಬಾರಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಬಡತನವು ಏರಿಕೆಯಾಗುವಂತಹ ಲಕ್ಷಣಗಳು ನಮಗೆ ಕಾಣ್ತಾ ಇವೆ ಅನ್ನೋದನ್ನು ಹೇಳ್ತಾರೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, COVID-19 ಹೆಮ್ಮಾರಿಯಿಂದಾಗಿ ಜಾಗತಿಕ ಆರ್ಥಿಕ ವ್ಯವಸ್ಥೆಗೆ ಉಂಟಾದ ಧಕ್ಕೆ ಬಗ್ಗೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಸೊ ಕಳೆದ 20 ವರ್ಷಗಳಲ್ಲಿ ಏನಾಗ್ತಾ ಇತ್ತಪ್ಪ, ನಾವು ಈಗ ಪಾವರ್ಟಿ ಲೈನಿಂದ ಮೇಲೆ ಹೋಗ್ತಾ ಹೋದ್ರು ಜನ, ಹೊರತು ಕೆಳಗೆ ಮತ್ತೆ ಬರಲಿಲ್ಲ. ಇಲ್ಲಿ ಏನು ಮಾಡ್ತಾರೆ ಅವರು ಹೇಳ್ತಾ ಇರೋದು ಅಂತಂದರೆ, ಬಡತನ ಏರಿಕೆ ಆಗ್ತಾ ಇದೆ. ಇಲ್ಲಿ ಬಡತನ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾವರ್ಟಿಯನ್ನು ಗುರುತಿಸಿದ್ದಾರೆ. ತೀವ್ರ ಬಡತನ, ತೀವ್ರ ಬಡತನ ಅಂದರೆ ಡೆಫಿನೇಷನ್ ಏನಪ್ಪ ಅಂತಂತಂದರೆ, $1.9 per day ಕಡಿಮೆ ಒಂದು ಆದಾಯ ಗಳಿಸುವಂತಹ ಒಂದು ಫ್ಯಾಮಿಲಿಗೆ ನಾವೇನಂತ ಕರಿತೀವಿ, ತೀವ್ರ ಬಡತನ ರೇಖೆಗಿಂತ ಕೆಳಗಿರುವಂತಹ ಒಂದು ಫ್ಯಾಮಿಲಿ ಅಂತ ಗುರುತಿಸ್ತಾ ಇದ್ದೀವಿ. ಸೊ ಕಳೆದ 20 ವರ್ಷಗಳಲ್ಲಿ ಮೊದಲ ಬಾರಿ ಇದು ಹೆಚ್ಚಾಗಬೇಕು ಅಂತಂದರೆ, ನಮ್ಮಲ್ಲಿ COVID-19 ಹೆಮ್ಮಾರಿಯಿಂದಾಗಿ ಉಂಟಾಗಿರುವಂತಹ ಆರ್ಥಿಕ ಧಕ್ಕೆಯ ಬಗ್ಗೆ ತಾವು ವಿಚಾರ ಮಾಡಬಹುದು. ಮತ್ತು ವರ್ಲ್ಡ್ ಬ್ಯಾಂಕ್ ಏನಾಗುತ್ತೆ, ಸಾಕಷ್ಟು ರಿಪೋರ್ಟ್ಸ್ಗಳನ್ನ ಹೊರತರುತ್ತೆ ಅಂತ ನಾನು ಹೇಳಿದೆ. ಎಕ್ಸಾಂಪಲ್ಸ್ ಏನಪ್ಪ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ವಿಶ್ವ ಅಭಿವೃದ್ಧಿ ವರದಿ, ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ರಿಪೋರ್ಟ್, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ರಿಪೋರ್ಟ್, ರಿಮಿಟೆನ್ಸ್ ರಿಪೋರ್ಟ್, ಗ್ಲೋಬಲ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ರಿಪೋರ್ಟ್, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ರಿಪೋರ್ಟ್. ಸೊ ಇವೆಲ್ಲ ಏನಾಗುತ್ತೆ, ಪ್ರತಿ ವರ್ಷ ಇದನ್ನು ರಿಲೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ರಿಲೀಸ್ ಮಾಡಿದಾಗ ಇದು ನ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಈ ರಿಪೋರ್ಟ್ ಬಗ್ಗೆ ನಾನು ಡೆಪ್ತಲ್ಲಿ ಇವತ್ತು ಹೋಗೋದಿಲ್ಲ. ಸೊ ರಿಪೋರ್ಟ್ ರಿಲೀಸ್ ಆದಾಗ ಪ್ರತಿಯೊಂದು ರಿಪೋರ್ಟ್ ಮೇಲೆ ನಾವು ಡೆಪ್ತಲ್ಲಿ ಹೋಗ್ತಾ ಹೋಗೋಣ, ಅದರ ಜೊತೆಗೆ ಬೇರೆ ಯಾವ ರಿಪೋರ್ಟ್ ಬರುತ್ತೆ ಅನ್ನೋದನ್ನು ನೆನಪಿಸ್ಕೊಳ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್, ರಾಷ್ಟ್ರೀಯದಲ್ಲಿ ವಿಶ್ವ ಹತ್ತಿ ದಿನದಂದು ಭಾರತ ತನ್ನ ಹತ್ತಿಯ ಮೊದಲ ಬ್ರ್ಯಾಂಡ್ ಮತ್ತು ಲೋಗೋವನ್ನು ಬಿಡಿದೆ. ಸೊ ಬ್ರ್ಯಾಂಡ್ ಮತ್ತು ಲೋಗೋ ನಾನು ಇಲ್ಲಿ ಕೊಟ್ಟಿದ್ದೀನಿ, ಕಸ್ತೂರಿ ಕಾಟನ್ ಇಂಡಿಯಾ ಅಂತ ಹೇಳಿ. ಸೊ ಇಲ್ಲಿ ಯಾಕಪ್ಪ ಬ್ರ್ಯಾಂಡ್ ಮತ್ತು ಲೋಗೋ ಬೇಕು, ನಾವು ಆಲ್ರೆಡಿ ಕಾಟನಲ್ಲಿ ಒಳ್ಳೆ ಒಂದು ಸಾಧನೆಯನ್ನು ಮಾಡಿದ್ದಲ್ಲ, ಎಕ್ಸ್ಪೋರ್ಟ್ ಚೆನ್ನಾಗಾಗ್ತದೆ, ಪ್ರೊಡಕ್ಷನ್ ಚೆನ್ನಾಗಾಗ್ತದೆ, ಕನ್ಸಂಪ್ಷನ್ ಚೆನ್ನಾಗಾಗ್ತದೆ ಅಂತಂದಾಗ ಈಗ ನಾವೇನಾಗುತ್ತೆ, ಆರ್ಥಿಕ ಹಿಂಜರಿಕೆ ಒಂದು ಇರುವಂತಹ ಒಂದು ಪಕ್ಷದಲ್ಲಿ ಅದಕ್ಕೆ ಒಂದು ಅಂತಾರಾಷ್ಟ್ರೀಯ ಮನ್ನಣೆಯನ್ನು
ಕಳಿಸಿಕೊಡುವಂತಹ ಒಂದು ಪ್ರಯತ್ನ ನಾವು ಮಾಡಲೇಬೇಕಾಗತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು ವಸ್ತು ಅದಕ್ಕೆ ಮಾರ್ಕೆಟ್ ಆ್ಯಕ್ಸಸ್ ಓಕೆ ಸಿಗಬೇಕು ಮತ್ತು ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತಂತಂದರೆ ಅದಕ್ಕೆ ಒಂದು ಬ್ರ್ಯಾಂಡ್ನ ಅವಶ್ಯಕತೆ ಇರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ತಾವೇ ಆಗಿರ್ಬೋದು ಒಂದು ಟೀ ತೊಗೋಬೇಕು ಅಂದರೆ ಎಲ್ಲಿ ಹೋಗಿ ಯಾವ ಟೀ ತೊಗೊಳ್ತೀರಿ? ಸೊ ಯಾವ್ದು ಹುಡುಕಲಿ ಅಂತ ಬ್ರ್ಯಾಂಡ್ ಹುಡುಕ್ತಾ ಇರ್ತೀರ, ಅದು ಕೆಲವು ರೆಡ್ ಲೇಬಲ್ ಕುಡಿಬೋದು, ಕೆಲವು ಗ್ರೀನ್ ಲೇಬಲ್ ಕುಡಿಬೋದು ಎಕ್ಸೆಟ್ರಾ. ಸೊ ಏನಾಗಿರುತ್ತೆ, ಆ ಒಂದು ಬ್ರ್ಯಾಂಡನ್ನು ತಾವು ಹುಡುಕ್ತಾ ಇರ್ತೀರಿ. ಸೊ ಬ್ರ್ಯಾಂಡ್ ಅಂತ ನೋಡಿದಾಗ ನಾವು ಡಾರ್ಜಿಲಿಂಗ್ ಟೀ ಬಗ್ಗೆ ಮಾತಾಡ್ತೀವಿ, ಚನ್ನಪಟ್ಟಣದ ಬೊಂಬೆಗಳ ಬಗ್ಗೆ ಮಾತಾಡ್ತೀವಿ. ಸೊ ಆ ಒಂದು ರೆಕಗ್ನಿಷನ್, ಬ್ರ್ಯಾಂಡ್ ರೆಕಗ್ನಿಷನ್ನ ಕೊಟ್ಟಾಗ ಏನಾಗುತ್ತೆ, ಜನಕ್ಕೆ ಗೊತ್ತಾದ ಹಾಂ ಇದು ಒಳ್ಳೆ ಪ್ರಾಡಕ್ಟ್ ಇದು. ಸೊ ಡಾರ್ಜಿಲಿಂಗ್ ಟೀ ಅಂದಾಗ ಏನಂತ ಕೇಳ್ತೀವಿ ನಾವು, ಓ ಇದು ಬೆಸ್ಟ್ ಟೀ, ಕೂರ್ಗ್ ಕಾಫಿ ಅಂತ ಕೇಳ್ತೀವಿ. ಸೊ ಕೂರ್ಗ್ ಕಾಫಿ, ಓಕೆ ಕಾಫಿ ಎಲ್ಲಿ ಬೇರೆ ಕಡೆಯೂ ಬೆಳೀತಾರೆ, ಅದು ಕೂರ್ಗ್ ಕಾಫಿ, ದಟ್ ಈಸ್ ದ ಬೆಸ್ಟ್ ಇನ್ ದ ಕಂಟ್ರಿ. ಸೊ ಆ ರೀತಿಯಲ್ಲಿ ಒಂದು ರೆಕಗ್ನಿಷನ್ ಬರಬೇಕಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಲೋಗೋ ಮತ್ತು ಅದಕ್ಕೆ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಬ್ರ್ಯಾಂಡ್ ಏನಪ್ಪ ಇಲ್ಲಿ, ಕಸ್ತೂರಿ ಕಾಟನ್ ಇಂಡಿಯಾ. ಕಸ್ತೂರಿ ಕಾಟನ್ ಇಂಡಿಯಾ ಅಂದರೆ ಏನು, ಅದು ಬ್ರ್ಯಾಂಡ್, ಅದರ ಬಿಳುಪು, ಅದರ ಹೊಳಪು, ಅದರ ಮೃದುತ್ವ, ಅದರ ಶುದ್ಧತೆ, ಅನನ್ಯತೆ, ಇದೆಲ್ಲ ಭಾರತದಾದ್ಯಂತ ಆಲ್ರೆಡಿ ಇದು ಹೆಸರುವಾಸಿ ಆಗ್ಬಿಡಿದೆ. ಇದನ್ನು ನಾವು ಏನು ಮಾಡಬೇಕು, ಇದನ್ನು ವಿಶ್ವದಾದ್ಯಂತ ಹರಡಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಬ್ರ್ಯಾಂಡಿಂಗನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಜಾಗ್ರಫಿಕಲ್ ಇಂಡಿಕೇಶನ್ ಬಗ್ಗೆ ಕೂಡ ತಾವು ಓದ್ಕೊಂಡಿದ್ದೀರಿ. ಓಕೆ, ಅಲ್ಲಿ ಕೂಡ ನಾವೇನು ಮಾಡ್ತೀವಿ, ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ ಇನ್ನೊಂದೇನಪ್ಪ ಅಪ್ಡೇಟ್ ಇಲ್ಲಿ ಅಂತಂದರೆ, ಕಾಟ್ ಆಲಿ, ಕಾಟ್ ಆಲಿ ಅನ್ನೋಂಥದ್ದು ಇದು ಹವಾಮಾನ ಪರಿಸ್ಥಿತಿ, ಬೆಳೆ ಪರಿಸ್ಥಿತಿ, ಹತ್ತಿ ಉತ್ಪಾದನೆಗೆ ಉತ್ತಮವಾದ ಕೃಷಿ ಪದ್ಧತಿಗಳಿಗೆ ಒದಗಿಸುವ ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಓಕೆ, ಸೊ ಬೆಳೆ ಪರಿಸ್ಥಿತಿ, ಹತ್ತಿ ಉತ್ಪಾದನೆ, ಈ ಒಂದು ಉದ್ಯಮ ಮತ್ತು ರೈತರಿಗೆ ಹೆಲ್ಪ್ ಆಗುವಂಥ ಒಂದು ಆ್ಯಪ್ ಮಾಡಿದ್ದಾರೆ. ಏನಪ್ಪ ಆ್ಯಪ್ ಹೆಸರೇನಪ್ಪ ಅಂದರೆ ಕಾಟ್ ಆಲಿ. ಓಕೆ, CAUTALLY. ಓಕೆ, ಭಾರತದಲ್ಲಿ ಹತ್ತಿ ಕೃಷಿ, ಕೆಲವು ಫ್ಯಾಕ್ಟ್ಗಳನ್ನ ಹೇಳ್ತೀನಿ, ಇದು ನಿಮ್ಮ ಎಕ್ಸಾಮ್ಗೆ ಭಾಳ ಮುಖ್ಯ ಆಗಿರುತ್ತೆ, ಬರ್ಕೊಂಡಿಟ್ಕೊಳ್ಳಿ ಇದನ್ನು. ಭಾರತವು ಹತ್ತಿ ಉತ್ಪಾದನೆಯಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಭಾರತವು ವಿಶ್ವದ ಅತಿ ದೊಡ್ಡ ಹತ್ತಿಯ ಗ್ರಾಹಕ ಆಗಿದೆ. ಅಂದರೆ ಕನ್ಸಂಪ್ಷನ್ನಲ್ಲಿ ನಾವು ಜಗತ್ತಿನಲ್ಲಿ ಹೈಯೆಸ್ಟಲ್ಲಿ ಇದ್ದೀವಿ, ಪ್ರೊಡಕ್ಷನ್ನಲ್ಲಿ ನಾವು ಜಗತ್ತಿನಲ್ಲಿ ಸೆಕೆಂಡ್ ಇದ್ದೀವಿ. ಓಕೆನಾ? ಸೊ ಭಾರತವು ಪ್ರತಿ ವರ್ಷ ಎಷ್ಟು ಉತ್ಪಾದನೆ ಮಾಡುತ್ತೆ, 6 ಮಿಲಿಯನ್ ಟನ್. ಇದು ವಿಶ್ವದಲ್ಲಿ 23% ಆಗಿದೆ. 23% ಇಸ್ ಎಕ್ಸ್ಟ್ರೀಮ್ಲಿ ಸಿಗ್ನಿಫಿಕೆಂಟ್ ಅಮೌಂಟ್ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ವಿಶ್ವದ ಒಟ್ಟು ಸಾವಯವ ಹತ್ತಿ ಉತ್ಪಾದನೆಯಲ್ಲಿ ಭಾರತವು ಸುಮಾರು 51% ಅಷ್ಟು ಉತ್ಪಾದಿಸಿದೆ. ಇದು ಬಹಳ ಇಂಪಾರ್ಟೆಂಟ್ ಆದ ಸ್ಟ್ಯಾಟಿಸ್ಟಿಕ್ಸು, ಬಹಳ ಖುಷಿ ತರುವಂಥ ಸ್ಟ್ಯಾಟಿಸ್ಟಿಕ್ಸ್ ಅಂತಲೂ ನಾವು ಹೇಳ್ಬೋದು. ಯಾಕೆ ಅಂತಂದರೆ, ಕೆಮಿಕಲ್ ಡಿಪೆಂಡೆಂಟ್ ಕಾಟನ್ ಗ್ರೋತ್ ಇಂದ ಹಿಡಿದು, ಗ್ರೋಯಿಂಗ್ ಪ್ರೊಸೆಸ್ ಇಂದ ಹಿಡಿದು, ನಾವೇನು ಮಾಡ್ತೀವಿ, ಆರ್ಗ್ಯಾನಿಕ್ ಕಾಟನ್ ಗ್ರೋಯಿಂಗ್ ಪ್ರೊಸೆಸ್ ಕಡೆ ಮೂವ್ ಆಗ್ತಾ ಇದೆ. ಓಕೆನಾ? ಸೊ ಸಾವಯವ ಕೃಷಿ ಹೆಚ್ಚು ಆದಷ್ಟು ಏನಾಗುತ್ತೆ, ಆ ಒಂದು ದೇಶದ ಕೃಷಿ ಪದ್ಧತಿ ಹೆಚ್ಚು ರೆಸೈಲಿಯೆಂಟ್ ಆಗ್ತಾ ಹೋಗುತ್ತೆ. ಸೊ ಇವತ್ತು 51% ಕಾಟನ್ ರೆಸೈಲಿಯೆಂಟ್ ಇದೆ ಅಂತಂದಾಗ, ಕಾಟನ್ ನಮಗೆ ಸಾವಯವ ಆರ್ಗ್ಯಾನಿಕಲ್ಲಿ ಇದೆ ಅಂತ, ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಇದೆ ಅಂತಂದಾಗ ನಮಗೇನರ್ಥ ಆಗುತ್ತಪ್ಪ, ಇದು ನಾವು ಕ್ಲೈಮೇಟ್ ರೆಸೈಲಿಯೆಂಟ್ ಅಗ್ರಿಕಲ್ಚರ್ ಕಡೆ ಮೂವ್ ಆಗ್ತಾ ಇದೀವಿ ಅಂತೇಳಿ ತಮಗೆ ಗೊತ್ತಾಗ್ತದೆ. ಯಾವ ರೀತಿ ಕನೆಕ್ಟ್ ಮಾಡಬೇಕು ಟಾಪಿಕ್ಸ್ಗಳನ್ನ ಅಂಥೇಳಿ, ಸೊ ನಾನು ಮುಂಚೆ ಕೂಡ ನಿಮಗೆ ಹೇಳ್ತಿದ್ದೆ, ಕರೆಂಟ್ ಅಫೇರ್ಸ್ ಅಂದರೆ ಅದನ್ನು ಭಯಪಡೋಂಥ ಅವಶ್ಯಕತೆ ಇಲ್ಲ. ಕರೆಂಟ್ ಅಫೇರ್ಸ್ ಅಂದರೆ ನೀವು ವರ್ಷಗಟ್ಟಲೆ, ಅದನ್ನು ದಿನಗಟ್ಟಲೆ, ಪುಟಗಟ್ಟಲೆ ಓದೋಂಥ ಅವಶ್ಯಕತೆ ಇಲ್ಲ. ಅದನ್ನು ಯಾವ ರೀತಿಯಲ್ಲಿ ಓದಬೇಕು, ಯಾವ ರೀತಿಯಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಕೂತ್ಕೊಂಡು ಡೈಲಿ, ಓಕೆ ಎರಡನೇ ಅತಿ ದೊಡ್ಡ ರಾಷ್ಟ್ರ ಆಗಿದೆ, ನಾವು ಅತಿ ಹೆಚ್ಚು ಕನ್ಸಂಪ್ಷನ್ ಮಾಡ್ತೀವಿ, ಇಂತೆಲ್ಲ ಬಯಹಟ್ ನೀವು ಹಾಕ್ತಾ ಕೂತ್ಕೊಂಡ್ರೆ 10 ದಿನ ಆದಮೇಲೆ ಏನಾಗುತ್ತೆ, ಯಾವುದಕ್ಕೆ ನಾವು ಅತಿ ದೊಡ್ಡ ಗ್ರಾಹಕ ಆಗಿದ್ದೀವಿ ಅನ್ನೋದೇ ಮರೆತು. ಅರ್ಥ ಆಗ್ತಿದ್ದಿಲ್ಲ ನಿಮಗೆ? ಎರಡನೇ ಅತಿ ದೊಡ್ಡ ಉತ್ಪಾದನಾ ರಾಷ್ಟ್ರ ಯಾವುದಕ್ಕೆ, ನಾವು ಕಾಟನ್ಗ, ವೀಟ್ಗ, ರೈಸ್ಗ, ಇದ್ರೆ ನೆನಪಿರೋದಿಲ್ಲ ನಮಗೆ. ಸೊ ಯಾಕಪ್ಪ ಇದನ್ನು ಏನು ಮಾಡಬೇಕು, ಲಿಂಕ್ ಮಾಡಬೇಕು. ಲಿಂಕ್ ಯಾವುದಕ್ಕೆ ಮಾಡ್ತೀರಿ, ಓಕೆ ಯಾವುದೋ ಒಂದು ಲೋಗೋ ಬಂದಿತ್ತಲ್ಲ, ಯಾವುದಕ್ಕೆ ಒಂದು ಮಾರ್ಕೆಟಿಂಗ್ ಅಂತ ಹೇಳಿದ್ರಲ್ಲ, ಯಾವುದಕ್ಕೆ ಕಾಟನ್ಗೆ, ಓ ಅಲ್ಲಿಗೆ ಲಿಂಕ್ ಮಾಡಿದೆ, ಓಕೆ ಇದು ನಮ್ಗೆ ಗೊತ್ತಾಯಿತು. ಸೊ ಈ ರೀತಿಯಲ್ಲಿ ಲಿಂಕ್ ನೀವು ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ಹೆಚ್ಚು ಈಸಿಯಾಗಿ ಕಲಿತಾ ಹೋಗ್ತೀರಿ. ನಾ ಏನು ಹೇಳ್ತೀನಿ ಗೊತ್ತಾ, ಯಾವಾಗಲೂ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಮಾಡಬೇಕು. ಸೊ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಮಾಡಿಕೊಂಡು ಓ ಇದನ್ನ ನೆನ್ಪಿಟ್ಕೊಳ್ಬೇಕಲ್ಲ, ಅದನ್ನ ನೆನ್ಪಿಟ್ಕೊಳ್ಬೇಕಲ್ಲ ಅಂತ ಹೋಗ್ಬಾರ್ದು. ಸೊ ನಾವು ಪೊಲೀಸ್ ಎಕ್ಸಾಮ್ಗಳಿಗೆ ಹೋಗ್ತದೆ, ಫ್ರೀಯಾಗಿ ಆರಾಮಾಗಿ ಹೋಗಿ ಚೆನ್ನಾಗಿ ಬರೆದು ಬರಬೇಕು. ಸೊ ಯಾವಾಗ ಅದಾಗುತ್ತೆ, ನಿಮ್ಮ ಪ್ರಿಪ್ರೇಷನ್ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ಮಾತ್ರ. ಸೊ ನಂಬಿಕೆ ಯಾವಾಗ ಬರುತ್ತಪ್ಪ ಅಂತಂದರೆ, ಚೆನ್ನಾಗಿ ಕಲಿತಾಗ ಮಾತ್ರ. ಸೊ ಚೆನ್ನಾಗಿ ಯಾವಾಗ ಕಲಿತೀರಿ ಅಂತಂದಾಗ, ಒಳ್ಳೆ ಟೀಚರ್ ಇದ್ದಾಗ ಮಾತ್ರ. ಓಕೆ, ಸೊ ಬಯಹಟ್ ಮಾಡಿಬಿಡಿ. ಈ ವಿಡಿಯೋನ ಡೈಲಿ ನೀವು ನೋಡ್ತಾರೆ, ಅರ್ಧ ಗಂಟೆ ಇನ್ವೆಸ್ಟ್ಮೆಂಟ್ ಮಾಡಿರಪ್ಪ ಡೈಲಿ ಅಷ್ಟೇ, ಇನ್ನೇನಿಲ್ಲ. ಅರ್ಧ ಗಂಟೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3 ತಿಂಗಳು 4 ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗಿ, ಆರಾಮಾಗಿ ಯಾವುದೇ ಎಕ್ಸಾಮಲ್ಲಿ ಯಾವುದೇ ಕರೆಂಟ್ ಅಫೇರ್ಸ್ ಕೊಟ್ಟರು ಮೋರ್ ಅಲೆಸ್ ಕನೆಕ್ಟ್ ಮಾಡಿ ಬರಿಬೋದು. 90% ಅಂತೂ ಬರಿಬೋದಪ್ಪ, 10% ಖಂಡಿತವಾಗ್ಲೂ ಅಲ್ಲಿ ಇಲ್ಲಿ ಹೋಗ್ಬೋದು, ಇಲ್ಲ ಅಂತಲ್ಲ, ಆದರೆ 90% ಕರೆಂಟ್ ಅಫೇರ್ಸ್ ನೀವು ಬರೆದಿದ್ದೀರಾ ಅಂತಂದರೆ ಆಲ್ರೆಡಿ ಕಟ್ ಆಫ್ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅಂತಲೇ ಅರ್ಥ. ಸೊ ಈಸಿಯಾಗಿ ಎಕ್ಸಾಮ್ ಕ್ಲಿಯರ್ ಮಾಡುವಂತಹ ದಾರಿ ಇದಾಗಿರುತ್ತೆ ಅನ್ನೋದು ನಾನು ಹೇಳ್ತೇನೆ. ಓಕೆ, ಸೊ ನೆಕ್ಸ್ಟ್, ವಿಶ್ವ ಹತ್ತಿ ದಿನ, ಇದನ್ನು 2019 ಅಕ್ಟೋಬರ್ 7 ಜಾಗತಿಕವಾಗಿ ಆಚರಿಸಲಾಗ್ತದೆ. ಸೊ 7 ವಿಶ್ವ ಹತ್ತಿ ದಿನ ಅನ್ನೋದನ್ನು ತಾವು ನೆನ್ಪಿಟ್ಕೋಬೇಕು.
ನೆಕ್ಸ್ಟ್ ಸೊ ಒಂದು ಲರ್ನರ್ ಫೀಡ್ಬ್ಯಾಕ್ ಬಂದಿತ್ತು ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ ಆ್ಯಕ್ಚುಲಿ ಸೊ ಇದ್ರ ಏನು ಹೇಳಿದ್ದಾರೆ ನೋಡೋಣ ಪರಮೇಶ್ ನಾಯಕ್ ಅವರು ಇದನ್ನು ಬರೆದಿದ್ದಾರೆ ನಿನ್ನೆಯ ಕ್ಲಾಸನ್ನು ನೋಡಿ ಸರ್ ಇನ್ಮೇಲಿಂದ ಡೈಲಿ ಕರೆಂಟ್ ಅಫೇರ್ಸ್ನ ರೆಗ್ಯುಲರ್ ಆಗಿ ಮಾಡ್ತೀರ ಸರ್ ಯಾಕೆ ಅಂದರೆ ಕೆಲವರು ಸ್ವಲ್ಪ ದಿವಸ ಮಾಡ್ತಾರೆ ಆಮೇಲೆ ಬಿಟ್ಬಿಡ್ತಾರೆ ಸರ್ ಸೊ ಪ್ಲೀಸ್ ದಯವಿಟ್ಟು ಡೈಲಿ ಕರೆಂಟ್ ಅಫೇರ್ಸ್ ಮಾಡಿ ಸರ್ ಇದು ನನ್ನ ರಿಕ್ವೆಸ್ಟು ಸೊ ಪ್ಲೀಸ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಅಂತೇಳಿ ಸೊ ನಿನ್ನೆ ಕೂಡ ನಾನು ವಿಡಿಯೋದಲ್ಲಿ ಹೇಳಿದೆ ಯಾರಿಗೆ ಇಷ್ಟ ಆಗುತ್ತೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಓಕೆ ಸೊ ಏನಾಗುತ್ತೆ ಗೊತ್ತಾ ಕರೆಂಟ್ ಅಫೇರ್ಸ್ ಮಾಡಬೇಕಾದಾಗ ಭಾಳ ನಾವು ಎಫರ್ಟ್ ಹಾಕಿ ಮಾಡಬೇಕಾಗುತ್ತೆ ಇವತ್ತು ಮಧ್ಯರಾತ್ರಿ ನಾವು ಕೂತ್ಕೊಂಡು ಇದನ್ನು ಮಾಡಿ ಬೆಳಗಿನ ಜಾವ ನಿಮಗೆ ಇದನ್ನು ಬಿಟ್ಟು ನೀವು ಪೂರ್ತಿ ದಿನ ಟೈಮ್ ತೊಗೊಂಡಿದ್ದನ್ನು ನೋಡಲಿ ಅನ್ನೋ ಒಂದು ಉದ್ದೇಶದ ನಾವು ಬೇಗ ಇದನ್ನೆಲ್ಲ ಮಾಡ್ತೇವೆ ಸೊ ಇದನ್ನು ನೋಟ್ಸ್ ಮಾಡಬೇಕು ಅಂತಂತಂದರೆ ಸಾಕಷ್ಟು ಸಮಯ ಇದಕ್ಕೆ ನಾವು ಮುಡುಪಾಗಿಟ್ಟಿರ್ತೀವಿ ನಾವು ಕೇಳೋದು ಏನಪ್ಪ ಅಂತಂದರೆ ಅಟ್ಲೀಸ್ಟ್ ಜನ ಇದನ್ನು ನೋಡಲಿ ಅಂತೇಳಿ ಸೊ ಈಗ ನಿನ್ನೆ ಕೂಡ ನಾನು ಯಾಕೆ ಹೇಳಿದೆ ನಿಮಗೆ ಎಲ್ಲರೂ ನೋಡಿದವರೆಲ್ಲ ನೋಡ್ರಪ್ಪ ಲೈಕ್ ಮಾಡಿರಿ ಯಾಕೆ ಕಮೆಂಟ್ ಮಾಡಿರಿ ಅಂತ ಹೇಳ್ತೀವಿ ಅಂತಂದರೆ ನಮಗೊಂದು ಫೀಡ್ಬ್ಯಾಕ್ ಬೇಕಲ್ವಾ ಇಲ್ಲಾಂದರೆ ನಮಗೇನಾಗುತ್ತೆ ಓಕೆ ನಾವೇನೋ ಮಾಡ್ತಾ ಇದ್ದೀವಿ ಅದನ್ನು ಜನ ನೋಡ್ತಾ ಇದಾರಲ್ವ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ನೋಡ್ತಾ ಇರ್ಬೋದು ಇಲ್ಲಾಂದ್ರೆ ಇಲ್ಲ ಮತ್ತು ನೋಡ್ತಾ ಇರೋರು ಯಾರು ಕಮೆಂಟ್ ಮಾಡದಿರೋದ್ರಿಂದ ಅದು ಸರಿ ಇದೆಯಾ ತಪ್ಪಿದೆಯಾ ತಪ್ಪಿದ್ರೆ ಯಾವ ರೀತಿಯಲ್ಲಿ ನಾವು ಇಂಪ್ರೂವ್ಮೆಂಟ್ ನಾವು ಮಾಡ್ಕೊಳ್ಬೋದು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಸೊ ನೀವು ಫೀಡ್ಬ್ಯಾಕ್ ಕೊಡ್ತಾ ಇರಬೇಕು ಸೊ ಕಮೆಂಟ್ ಸೆಕ್ಷನ್ ಏನಿದೆಯಲ್ಲ ಇದನ್ನು ಬಸ್ಸಿಂಗಲ್ಲಿ ಇಡಬೇಕು ಸೊ 100 ಕಮೆಂಟ್ 200 ಕಮೆಂಟ್ ಅಲ್ಲಿ ಹಾಕ್ತಾ ಇರಬೇಕು ಸರಿ ಚೆನ್ನಾಗಿದೆ ಸರಿ ಚೆನ್ನಾಗಿಲ್ಲ ಓಕೆ ಇಷ್ಟ ಇದ್ದವ್ರು ಲೈಕ್ ಮಾಡಿರಪ್ಪ ನಾವೇನು ಕೇಳ್ತೀವಿ ನಿಮಗೆ ಒಂದು ಲೈಕ್ ಮಾಡೋದಕ್ಕೆ ಎಷ್ಟು ಸಮಯ ಹೋಗುತ್ತೆ ನಿಮಗೆ ಒಂದು ಸೆಕೆಂಡ್ ಹೋಗ್ಬೋದಾ ಒಂದು ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ನಾವು 30 ನಿಮಿಷ ಉಪಯೋಗಿಸಿ ಈ ಒಂದು ವಿಡಿಯೋ ಮಾಡಿದಾಗ ನೀವು ಒಂದು ಸೆಕೆಂಡ್ ಉಪಯೋಗಿಸಿ ಲೈಕ್ ಮಾಡ್ಬೋದಲ್ವಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಸರ್ ನನಗೆ ಇಷ್ಟನೇ ಆಗಿಲ್ಲ ನಿಮ್ಮ ಪಾಠ ಮಾಡ್ತಾರದೇ ಚೆನ್ನಾಗಿಲ್ಲ ಅಂತ ಡಿಸ್ಲೈಕ್ ಮಾಡಿರಪ್ಪ ಇಟ್ಸ್ ಓಕೆ ಏನು ತೊಂದರೆ ಏನಿಲ್ಲ ಡಿಸ್ಲೈಕ್ ಮಾಡಿ ಬರೀ ಕಾಮೆಂಟ್ ಸೆಕ್ಷನ್ ಸರ್ ಯಾವುದು ನಿಮಗೆ ಇಷ್ಟ ಆಗಲಿಲ್ಲ ಅದನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ ಒಬ್ಬ ಟೀಚರ್ಗೆ ಏನು ಬೇಕಾಗಿದೆ ಟೀಚರ್ಗೆ ಬೇಕಾಗಿರೋದು ಸ್ಟೂಡೆಂಟ್ನ ಫೀಡ್ಬ್ಯಾಕ್ ಸ್ಟೂಡೆಂಟು ಇದನ್ನು ನೋಡಿ ಖುಷಿಯಾಗಿದ್ದಾರೆ ಯೂಸ್ ಆಗ್ತಿದೆ ನಿಮಗೆ ಎಕ್ಸಾಮ್ಗೆ ಅಂತಂದಾಗ ನಾವು ಏನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಅಂತಂದಾಗ ಏನಾಗುತ್ತೆ ಅದನ್ನು ನಿಲ್ಲಿಸ್ಕೊಂತ ಹೋಗ್ತೀವಿ ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವರು ಹೇಳಿದ್ರು ಕೆಲವರು ಸ್ವಲ್ಪ ದಿವಸ ಮಾಡ್ತಾರೆ ಸರ್ ನಂತರ ಬಿಟ್ಬಿಡ್ತಾರೆ ಮೇನ್ ರೀಸನ್ ಇದೇ ಇರೋದು ಓಕೆನಾ ಯಾಕೆ ಅಂದರೆ ಅವ್ರಿಗೆ ಫೀಡ್ಬ್ಯಾಕ್ ಸಿಗೋದಿಲ್ಲ ಯಾವ ರೀತಿ ಮಾಡ್ತಿದ್ವಿ ನಾವು ಏನು ಕರೆಕ್ಟ್ ಮಾಡ್ತಿದ್ವಿ ತಪ್ಪು ಮಾಡ್ತಿದ್ವಿ ಅನ್ನೋದು ಗೊತ್ತಾಗೋದಿಲ್ಲ ಓಕೆನಾ ಸೊ ಫೀಡ್ಬ್ಯಾಕನ್ನು ಕೊಡ್ತಾ ಇರಿ ಖಂಡಿತವಾಗ್ಲೂ ಇದು ಮುಂದುವರ್ಸ್ಕೊತಾ ಹೋಗ್ತೀವಿ ನಮ್ಮ ಉದ್ದೇಶ ಇರೋಂಥದ್ದು ಅಟ್ಲೀಸ್ಟ್ ಮಂಡೇ ಟು ಫ್ರೈಡೇ ಇದನ್ನು ಖಂಡಿತವಾಗ್ಲೂ ನಾವು ಮಾಡ್ಕೊಳ್ತಾ ಹೋಗ್ತೀವಿ ಹೈ ಕ್ವಾಲಿಟಿ ವೀಡಿಯೋಸ್ ಬರುತ್ತೆ ಇಲ್ಲಿ ಓಕೆ ಸೊ ಇದು ಕೇವಲ ಫ್ಯಾಕ್ಟ್ ಡಂಪ್ ಮಾಡುವಂತಹ ವೀಡಿಯೋಗಳು ಆಗಿರೋದಿಲ್ಲ ಆದರೆ ಕರೆಂಟ್ ಅಫೇರ್ಸ್ ಅನ್ನೋದು ಇದರಲ್ಲಿ ಒಂದು ರಂಗದಲ್ಲಿ ಒಂದು ಹೊಸ ಪ್ರಯತ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ವಿತ್ ಫ್ಯಾಕ್ಟ್ಸ್ ಅನ್ನೋದು ನಮ್ಮ ಒಂದು ಏನಾಗಿರುತ್ತೆ ಒಂದು ಮೋಟೋ ಆಗಿರುತ್ತೆ ಓಕೆನಾ ಸೊ ಇದನ್ನು ಸಕ್ಸಸ್ ಮಾಡಬೇಕು ನಾವು ಇನ್ನೂ ಮಾಡಬೇಕು ವೀಡಿಯೋಸು ಅಂತಂದರೆ ತಾವೇನು ಮಾಡಬೇಕಪ್ಪ ಲೈಕ್ ಮಾಡಬೇಕು ನೋಡಬೇಕು ನೋಡಬೇಕು ಅಂದಾಗ ಏನು ಮಾಡಬೇಕು ಈಗ ನಿಮ್ಗೆ ಇಷ್ಟ ಆಯ್ತಾ ಇದನ್ನು ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಅದನ್ನು ಶೇರ್ ಮಾಡಿ ನಾವು ಕೇಳೋದು ಇಷ್ಟೇ ನಿಮಗೆ ಇಷ್ಟ ಆಯ್ತಾ ನೀವು ಒಬ್ಬರೇ ನೋಡಿ ಉದ್ದಾರ ಆಗಬೇಕು ಅಂತ ಏನಿಲ್ಲ ಅಲ್ವಾ ನಿಮ್ಮ ಸ್ನೇಹಿತರು ಯಾರೋ ಒಬ್ಬರು ಇರ್ತಾರೆ ಅವರು ಕೂಡ ಏನೋ ಅಂದ್ಕೊಂಡಿರ್ತಾರೆ ಸರ್ ಕರೆಂಟ್ ಅಫೇರ್ಸ್ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಕರೆಕ್ಟಾಗಿ ಯಾವ ರೀತಿ ಏನು ಮಾಡೋದಿಲ್ಲ ಒಬ್ಬನಿಗೆ ಶೇರ್ ಮಾಡಿ ಅಷ್ಟೇ ಇನ್ನೇನು ಪ್ರತಿಯೊಬ್ಬರು ಒಬ್ಬೊಬ್ಬರಿಗೆ ಶೇರ್ ಮಾಡಿದಾಗ ಒಂದು ಒಳ್ಳೆ ವಿಚಾರ ಏನಪ್ಪ ಅಂದರೆ ಪ್ರತಿಯೊಂದು ವೀಡಿಯೋನು 1,000 ಹೆಚ್ಚು ಜನ ನೋಡ್ತಾ ಇದ್ದಾರೆ 1,000 ಜನ ಇನ್ನೂ 1,000 ಜನಕ್ಕೆ ತೋರಿಸಿದ್ರೆ ಆಯ್ತಲ್ಲ ಕೆಲಸ ಓಕೆ ಅಲ್ಲೇ ಹೆಚ್ಚಿನ ಜನ ನೋಡ್ತಾರೆ ಇದನ್ನು ಪ್ರತಿಯೊಬ್ಬರಿಗೂ ರೀಚ್ ಆಗುವಂತೆ ಮಾಡಿ ನಾವು ಕೇಳೋದಿಷ್ಟೇ ನಾನು ಈಗ ರೀತಿಯಾದಂತಹ ಕರೆಂಟ್ ಅಫೇರ್ಸ್ ವೀಡಿಯೋಗಳನ್ನ ಕಂಟಿನ್ಯೂ ನಿಮಗೆ ಮಾಡಬೇಕು ಅಂತಂದರೆ ನೀವು ಇದನ್ನು ನೋಡಿ ಅದಕ್ಕೆ ಫೀಡ್ಬ್ಯಾಕನ್ನು ಓಕೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅನ್ನಿ ಚೆನ್ನಾಗಿಲ್ಲ ಅನ್ನಿ ಚೆನ್ನಾಗಿಲ್ಲ ಅನ್ನಿ ನಾವು ಅದನ್ನು ತೊಗೊಳ್ತೀವಿ ಅದನ್ನು ಮಾಡ್ತೀವಿ ಓಕೆ ಸೊ ಮುಂದಿನ ದಿನಗಳಲ್ಲಿ ತಾವು ಕಮೆಂಟ್ ಸೆಕ್ಷನ್ಗೆ ಹೆಚ್ಚು ಬರೀತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ ಹೇಳಿದ ಮೇಲೆ ಅಟ್ಲೀಸ್ಟ್ ಓಕೆನಾ ಸೊ ಬರೀದು ಬಿಡೋದು ನಿಮಗಿಷ್ಟ ಯಾರಾದರೂ ಮೇನ್ಸ್ ಆನ್ಸರ್ ಬರೆಯೋರಿದ್ರೆ ದಯವಿಟ್ಟು ಅಲ್ಲಿಗೆ ಬರೀರಿ ಅದನ್ನು ನಾನು ಓದ್ತೀನಿ ಸೊ ಇಲ್ಲಿ ಹಾಕ್ತೀನಿ ಅದನ್ನು ಡಿಸ್ಕಸ್ ಕೂಡ ನಾನು ನಿಮ್ಮ ಜೊತೆ ಮಾಡೋಣ ಓಕೆನಾ ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ತರಗತಿಗಳನ್ನ ಶಾಂತಿಯಿಂದ ಕೇಳಿದ್ದಕ್ಕಾಗಿ ತಮಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸೊ ಗುಡ್ ನೈಟ್ ಗುಡ್ ಬೈ